ನಮಸ್ಕಾರ ವೀಕ್ಷಕರೇ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಗುರುಪ್ರಸಾದ್ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಚರ್ಚೆಗಿಂತ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಮಾಡೋಣ ಯಾಕೆಂದರೆ ಇವತ್ತು ನಾವು ಹಿಂದೆಂದೂ ಕಾಣದರಿಯದಂತಹ ಯಾಕೆಂದರೆ ಈ ಹಿಂದೆ ದುರಂತ ಅಂದ ತಕ್ಷಣ ಅಥವಾ ಅನಿಲ ದುರಂತ ಅಂದ ತಕ್ಷಣ ನಮ್ಮ ಸ್ಮೃತಿ ಪಟಲದಲ್ಲಿ ದಾಖಲಾಗ್ತಾ ಇದ್ದಿದ್ದು ಭೋಪಾಲ್ ಅಲೀನ ದುರಂತ ಸಾಕಷ್ಟು ವರ್ಷಗಳ ಹಿಂದೆ ನಡೆದಂತಹದ್ದು ಯಾಕೆಂದರೆ ಇದುವರೆಗೂ ಕೂಡ ಅಲ್ಲಿ ಆ ದುರಂತದ ನಂತರ ಬಲಿಯಾದವರು ಇನ್ನೂ ಕೂಡ ಇದ್ದಾರೆ ಸಾಕಷ್ಟು ಅದರಿಂದ ಅನುಭವಿಸ್ತಾ ಇದ್ದಾರೆ ಇನ್ನೂ ಕೂಡ ಅದರ ಎಫೆಕ್ಟು ಮಾಸುವ ಮುನ್ನವೇ ವಿಶಾಖಪಟ್ಟಣದಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಇಂತಹ ಮತ್ತೊಂದು ದುರಂತ ನಡೆದಿದೆ ಸೊ ಅನೇಕ ಕಡೆ ಇಂತಹ ದುರಂತಗಳು ಸಣ್ಣ ಪುಟ್ಟ ಘಟನೆಗಳಾಗ್ತಾನೆ ಇದ್ದಾವೆ ಆದರೂ ಕೂಡ ಫ್ಯಾಕ್ಟರಿ ಅಥವಾ ಕಾರ್ಖಾನೆ ಅಂದ ತಕ್ಷಣ ಯಾಕೆ ಇದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ವೈದ್ಯಕೀಯ ಲೋಕಕ್ಕೆ ಇರುವಂಥ ಸವಾಲೇನು ಜೊತೆಗೆ ಇಂತಹ ಒಂದು ನಾವು ಕೊರೋನಾನ ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಇಂತಹ ಘಟನೆ ನಡೆದಿದೆ ಇದರ ಬಗ್ಗೆ ನಾವು ಆಳವಾಗಿ ಚರ್ಚೆ ಮಾಡ್ತಾ ಹೋಗೋಣ ಜೊತೆಗೆ ಅದಕ್ಕೆ ಕಾರಣ ಮತ್ತು ಪರಿಹಾರಗಳನ್ನು ಕೂಡ ನಾವು ಚರ್ಚೆ ಮಾಡೋಣ ಇವತ್ತಿನ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಕೆಲವು ಪ್ರಶ್ನೆಗಳನ್ನ ಹೊತ್ತುಕೊಂಡು ನಾವು ಹಾಜರಾಗಿದ್ದೀವಿ ನೋಡೋಣ ಪ್ರಶ್ನೆಗಳು ಏನಿದೆ ಮನೆ ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ ಮೊದಲನೇ ಪ್ರಶ್ನೆ ಇವತ್ತಿನ ನಡೆದಂತಹ ದುರಂತಕ್ಕೆ ಲಾಕ್ ಡೌನ್ ಇಂತಹ ಸಂದರ್ಭದಲ್ಲಿ ಕೆಮಿಕಲ್ ಕಾರ್ಖಾನೆಗಳು ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಏನು ಕೆಮಿಕಲ್ ಕಾರ್ಖಾನೆಗಳು ಅಲ್ಲಿ ಉಂಟಾಗುವಂತಹ ಇಂತಹ ಅನಾಹುತಗಳಿಗೆ ಯಾರು ಹೊಣೆ ಆಗುತ್ತಾರೆ ಮೊದಲೇ ಲಾಕ್ ಡೌನ್ ಇದೆ ಅದರ ಜೊತೆಗೆ ಕೆಮಿಕಲ್ ಕಾರ್ಖಾನೆ ಅದು ಕೆಮಿಕಲ್ ಕಾರ್ಖಾನೆಯಾದರೂ ಕೂಡ ಲಾಕ್ಡೌನ್ ಇದ್ದರೂ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕಾಗಿತ್ತು ಅದು ಸಾಧ್ಯ ಆಗಿಲ್ವಾ ಯಾವ ಆದಂತಹ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕಾಗಿತ್ತು ಇನ್ನು ಪ್ರಶ್ನೆ ಎರಡು ಜನವಸತಿ ಪ್ರದೇಶಗಳಲ್ಲಿ ಇಂತಹ ಅಪಾಯಕಾರಿ ಕೆಮಿಕಲ್ ಕಾರ್ಖಾನೆಗಳು ಇರಬೇಕಾ ಅಲ್ಲಿ ಸುತ್ತಮುತ್ತ ಜನ ಇದ್ದರು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಅನಿಲ ವ್ಯಾಪಿಸ್ಕೊಂಡಿದೆ ಪದೇ ಪದೇ ಇಂತಹ ಅನಾಹುತಗಳು ಸಂಭವಿಸಿದ್ರು ಕೂಡ ಸರ್ಕಾರಗಳು ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಇಂಡಸ್ಟ್ರಿಯಲೈಸೇಷನ್ ಆಗಬೇಕು ಅಂತ ಹೇಳ್ತಾರೆ ಸಾಕಷ್ಟು ಜನರಿಗೆ ಕೆಲಸ ಸಿಗಬೇಕು ಅಂತ ಹೇಳ್ತಾರೆ ನಿಜ ಎಲ್ಲ ಒಪ್ಕೊಳ್ಳೋಣ ದೇಶ ಬೆಳಿಬೇಕಾದ್ರೆ ಇಂತಹ ಕಾರ್ಖಾನೆಗಳು ಇರಬೇಕು ಆದರೆ ಜನವಸತಿ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಯಾಕೆ ಈ ರೀತಿಯಾಗಿ ಮರಣ ಮೃದಂಗದ ಆಹ್ವಾನವನ್ನು ಕೊಡಬೇಕು ಅಂತ ಇನ್ನು ಪ್ರಶ್ನೆ ಮೂರು ಇಂತಹ ದುರ್ಘಟನೆಗಳು ಸಂಭವಿಸಿದ ಕೂಡಲೇ ಸುತ್ತಮುತ್ತಲ ಇರುವಂಥ ಜನ ಏನು ಮಾಡಬೇಕು ಸುತ್ತಮುತ್ತ ಇರುವಂಥ ಜನ ಏನು ಮಾಡಬೇಕು ಮೊದಲನೇದಾಗಿ ಇಂತಹ ಒಂದು ದುರ್ಘಟನೆಗಳಾದಂಥ ನಂತರ ಈ ರೀತಿಯ ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯಕೀಯ ಲೋಕದ ಪಾತ್ರ ಏನು ಮೊದಲೇ ನಾವು ಪ್ಯಾಂಡಮಿಕ್ ಡಿಸೀಸಿಂದ ಸಾಕಷ್ಟು ನರಳುತ್ತಾ ಇದ್ದೀವಿ ದಿನೇ ದಿನೇ ಮೂರರಿಂದ ನಾಲ್ಕು ಸಾವಿರ ಜನ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಕೇಸ್ಗಳು ಕಾಣಿಸ್ಕೊಳ್ತಾ ಇದ್ದಾವೆ ಸಮುದಾಯದಿಂದ ಸಮುದಾಯಕ್ಕೆ ಎಲ್ಲಿ ಹಬ್ಬುತ್ತೋ ಅನ್ನುವಂಥ ಭಯ ಈಗ ಶುರುವಾಗಿದೆ ಇಂಥ ಸಂದರ್ಭದಲ್ಲಿ ಶ್ವಾಸಕೋಶಕ್ಕೇ ನೇರವಾಗಿ ಎಫೆಕ್ಟ್ ಆಗುವಂತಹ ಮತ್ತೊಂದು ಅನಿಲ ದುರಂತ ಸಂಭವಿಸಿದೆ ಹಾಗೆಯೇ ಅದು ಗರ್ಭಿಣಿ ಸ್ತ್ರೀಯರಿಗೆ ಚಿಕ್ಕ ಮಕ್ಕಳಿಗೆ ಈಗಾಗಲೇ ನೋಡಿದ್ರಿ ನೀವು ಇವತ್ತೆಲ್ಲೂ ಕೂಡ ಅದೇ ಸುದ್ದಿಯನ್ನು ನೋಡಿದ್ದೀರಿ ಮೂಕ ಪ್ರಾಣಿಗಳು ಕೂಡ ಯಾವುದೇ ಒಂದು ಮುನ್ನೆಚ್ಚರಿಕೆ ಇಲ್ಲದೆ ಅವು ಬಿಲವಿಲ ಹೋಗಿದ್ದಾವೆ ಹದಿಮೂರು ಜನ ಸದ್ಯದ ಮಟ್ಟಿಗೆ ಅವರು ಸಾವನ್ನಪ್ಪಿರುವಂಥದ್ದು ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದಾವೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಅಡ್ಮಿಟ್ ಆಗಿದ್ದಾರೆ ಅವರ ಪರಿಸ್ಥಿತಿ ಗಂಭೀರವಾಗಿದೆ ಮುನ್ನೂರು ಜನರ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ ಸೊ ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ನಿಮ್ಮ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಉತ್ತರವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡೋಣ ಎಸ್ ನನ್ನ ಜೊತೆ ಟಿ ವಿ ಫೈವ್ನ ಈ ಒಂದು ಪ್ಯಾನೆಲ್ನಲ್ಲಿ ಚರ್ಚೆ ನಡೆಸೋದಕ್ಕೆ ಅದಕ್ಕೆ ಉತ್ತರಗಳನ್ನು ಪಡ್ಕೊಳ್ಳೋದಕ್ಕೆ ಅತಿಥಿಗಳು ಕೂಡ ಇದ್ದಾರೆ ಅವರನ್ನು ಪರಿಚಯ ಮಾಡ್ಕೊಳ್ತೀನಿ ಮೊದಲನೇದಾಗಿ ಕಾಂಗ್ರೆಸ್ನ ಮಾಧ್ಯಮ ವಕ್ತಾರರಾಗಿರುವಂಥ ಮಂಜುನಾಥ್ ಅದ್ದೆ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಎಸ್ ಹಾಗೆಯೇ ವೈದ್ಯರು ಡಾಕ್ಟರ್ ಗಣೇಶ್ ಪ್ರತಾಪ್ ಶ್ವಾಸಕೋಶ ತಜ್ಞರು ಅವರು ಕೂಡ ಕಾರ್ಯಕ್ರಮದಲ್ಲದೆ ಸರ್ ಮತ್ತೊಮ್ಮೆ ಸ್ವಾಗತ ಎಸ್ ಹಾಗೆಯೇ ಡಾಕ್ಟರ್ ಶಶಿಧರ ಬುಗ್ಗಿ ಅವರು ರಾಜೀವ್ ಗಾಂಧಿ ಎದೆ ರೋಗಗಳ ಸಂಸ್ಥೆಯ ನಿವೃತ್ತ ನಿರ್ದೇಶಕರು ಅವರು ಕೂಡ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಶಶಿಧರ್ ಬುಗ್ಗಿಯವರೇ ಹಾ ನಮಸ್ಕಾರ ನಮಸ್ಕಾರ ಎಸ್ ಮೊದಲನೇದಾಗಿ ಸರ್ ನಾವು ಕೆಲವೊಂದು ಪ್ರಶ್ನೆಗಳನ್ನು ಹೊತ್ತುಕೊಂಡು ಬಂದಿದ್ದೀವಿ ಇಂತಹ ಒಂದು ಘಟನೆ ಪದೇ ಪದೇ ನಡೀತಾ ಇದೆ ಇದು ಮೊದಲನೇ ಘಟನೆ ಅಲ್ಲ ಸೊ ಹಾಗಾಗಿ ಇಂತಹ ಒಂದು ಪ್ರಾಣಕ್ಕೆ ಎರವಾಗುವಂತಹ ಅನಿಲ ಸೋರಿಕೆ ಪ್ರಕರಣಗಳು ಭಾರತದಲ್ಲಿ ಪದೇ ಪದೇ ನಡೀತಾ ಇದ್ದು ವಿಶ್ವದಲ್ಲಿ ಇಲ್ಲ ಅಂತ ನೋಡ್ತಾ ಇದ್ದೀವಿ ಒಂದು ನಲವತ್ತು ದಿನಗಳ ಲಾಕ್ಡೌನ್ ಲಾಕ್ಡೌನ್ ಆದ ಮೇಲೆ ಸ್ವಲ್ಪ ಸಡಿಲಿಕೆ ಕಾರ್ಖಾನೆಗಳನ್ನು ಪುನರಾರಂಭ ಮಾಡಬಹುದು ಜನರನ್ನು ಒಟ್ಟುಗೂಡಿಸ್ಬೋದು ಕಾರ್ಮಿಕರನ್ನ ಕರ್ಕೊಂಬರಬೇಕು ಜೊತೆಗೆ ಆರ್ಥಿಕತೆಯನ್ನು ಮೇಲೆತ್ತಬೇಕು ಇದೆಲ್ಲದು ಸರಿ ಆದರೆ ಇಂತಹ ಒಂದು ರಾಸಾಯನಿಕ ಸೋರಿಕೆ ಆಗಿದೆ ಅಂತಂದರೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕಾಗಿತ್ತು ಸರ್ ಮೊದಲನೇದಾಗಿ ವೈದ್ಯರಾಗಿ ಜೊತೆಗೆ ಇಷ್ಟೆಲ್ಲ ಜನ ಅಡ್ಮಿಟ್ ಆಗಿದ್ದಾರೆ ಹದಿಮೂರು ಜನ ಮತ್ತು ಹೆಚ್ಚು ಜನ ಸಾವಿನ ಹತ್ತಿರದಿಂದ ನೋಡ್ತಾ ಇದ್ದಾರೆ ಸೊ ಏನು ಹೇಳ್ತೀರಿ ಸರ್ ಶಶಿಧರ್ ಬುಗ್ಗಿಯವರೇ ಹಾಂ ನಮಸ್ಕಾರ ಇದು ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು ಈಗಾಗಲೇ ದೇಶ ಏನಂತಂದ್ರೆ ಕೋವಿಡ್ ನೈನ್ಟೀನ್ ಜೊತೆಯಲ್ಲಿ ಒಂದು ಹೋರಾಟ ನಡೆದಿದ್ದಾಗ ಒಂದು ಆಗಿದೆ ಏನಂತಂದ್ರೆ ಒಂದು ದೊಡ್ಡ ದುರಂತ ಯಾವುದೇ ಅಲ್ಲಿ ಒಂದು ಇಂಥ ಕೆಮಿಕಲ್ಸು ಇದು ಆಗೋದೇನಂದರೆ ಇದು ಸ್ಟೆರ್ಲಿನ್ ಅಂತೇಳಿ ಒಂದು ಕಾಂಪೌಂಡು ಇದರಿಂದ ಆಗಿದೆ ಅಂತ ಇದು ಗೊತ್ತಾಗಿದೆ ಇದು ಆ್ಯಂಡ್ ಇದು ಒಂದು ಎಥಿಲಿನ್ ಬೆಂಜಿನ್ ಕಾಂಪೌಂಡ್ ಇದು ಮೋಸ್ಟ್ ಒಲೆಟೈಲ್ ಇದು ಅದು ಒನ್ಸ್ ಹೊರಗಡೆ ಬಂದ ತಕ್ಷಣ ಏನಂತಂದರೆ ಅದು ಗಾಳಿಯಲ್ಲಿ ಸೇರಿ ಅದು ಸುತ್ತಮುತ್ತ ಇದ್ದವ್ರಿಗೆ ಏನಂತಂದರೆ ಜನಗಳಿಗೆ ಎಫೆಕ್ಟ್ ಆಗ ಯಾವುದೇ ಒಂದು ಇದು ಕೆಮಿಕಲ್ಲು ನಮ್ಮ ದೇಹಕ್ಕೆ ಬಂದಾಗ ಏನಂತಂದರೆ ಅದು ಡೋಸು ಮತ್ತು ಡ್ಯೂರೇಷನ್ ಅದರ ಮೇಲೆ ಡ್ಯೂರೇಷನ್ ಆಗ್ತದೆ ಅದು ಭಾಳ ಹತ್ತಿರದಲ್ಲಿದ್ದಂಥ ಈ ಫ್ಯಾಕ್ಟ್ರಿ ನೀವು ಹೇಳಿದ್ರಲ್ಲ ಫ್ಯಾಕ್ಟ್ರಿಗಳು ಏನು ಊರ ಹತ್ತಿರ ಇರಬಾರ್ದು ಅಂತ ನೀವು ಏನು ಹೇಳ್ತಾ ಇದ್ರಲ್ಲ ಅದು ಸರಿಯಾಗಿ ಅದು ಮುಂಚೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗಂದಾಗ ದೂರ ಇತ್ತೋ ಈಗ ಹತ್ತಿರ ಹಾಗೆ ಅರ್ಬನೈಜೇಷನ್ ಆಗಿ ಬೆಳ್ಕೊಂಡು ಬಟ್ ಆದಾಗ ಏನಂದರೆ ಅದು ಇಮ್ಮಿಜಿಯೆಟ್ಲಿ ಎಫೆಕ್ಟ್ ಆಗೋದೇನಂತಂದರೆ ನಮ್ಮ ಕಣ್ಣಿಗೆ ಆಮೇಲೆ ಶ್ವಾಸಕೋಶಕ್ಕೆ ಹೋಗಿ ಏನಂದರೆ ಇಟು ಇಟಿ ಇಟ್ ಇಸ್ ಅ ಮೋಸ್ಟ್ ಇರಿಟೆ ಇರಿಟ್ ಇರಿಟೇಬಲ್ ಕಾಂಪೌಂಡ್ ಅದು ಅದು ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗ್ತದೆ ಅದು ಸ್ವಲ್ಪ ಆದರೆ ಏನು ತಡ್ಕೋಬೋದು ಜಾಸ್ತಿ ಹತ್ತಿರದಲ್ಲಿರುವಂಥ ಏನಂದ್ರೆ ಅದು ಆದಾಗ ಏನಂದರೆ ಸಡನ್ನಾಗಿ ಹೈಪಾಕ್ಸಿ ಆಗ್ಬಿಟ್ಟು ಅಂದರೆ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಗಿ ಅವರು ಅನ್ಕಾನ್ಷಿಯಸ್ ಆಗುವ ಸ್ಟೇಜಲ್ಲಿ ಇರ್ತಾರೆ ಆಮೇಲೆ ಕಣ್ಣಿಗೆ ಇರಿಟೇಷನ್ ಆಗ್ತದೆ ಕನ್ಜಂಕ್ಟಿವಿಟಿಸ್ ಅಂತ ಏನು ಹೇಳ್ತಿದ್ದೆವು ಆಮೇಲೆ ಇದೇ ರೀತಿಯಿಂದ ಕ್ರಾನಿಕ್ ಪೇಷಂಟ್ಸ್ನ ಈ ರೀತಿಯಿಂದ ಬರ್ತಾ ಇರ್ತಾರೆ ಅಂದರೆ ಲಂಗ್ಸ್ಗೆ ಪೇಷಂಟ್ಸ್ ಏನಿದ್ರೆ ಅವರಿಗೆ ಇಮ್ಮಿಡಿಯೇಟ್ ಅಟ್ಯಾಕ್ ಆಗುತ್ತೆ ಇದು ಬೇಗ ಅಂತ ಅಂದರೆ ಇಮ್ಯುನಿಟಿ ಪವರು ಡಿಕ್ರೀಸ್ ಆಗೋಗುತ್ತೆ ಈ ಒಂದು ಇನ್ಹೇಲ್ ಮಾಡ್ತಾ ಇದ್ದ ಹಾಗೇನೇ ಅಂತಾನೆ ಸರ್ ಹಾಂ ಅಲ್ಲ ಕ್ರಾನಿಕ್ ಪೇಷಂಟ್ಸ್ ಅಂದ್ರೆ ಶ್ವಾಸಕೋಶದ ಎಫೆಕ್ಟ್ ಆದಂತ ಪೇಷಂಟ್ಸ್ ಲೈಕ್ ಆಸ್ತಮಾ ಆಗಿರ್ಬೋದು ಕ್ರಾನಿಕ್ ಸ್ಮೋಕರ್ ಆಗಿರ್ಬೋದು ಇನ್ಫೆಕ್ಷನ್ ಅಂತ ಪೇಷಂಟ್ಸ್ ಏನಂದ್ರೆ ಬಹಳ ಜನ ಯಾಕಂದ್ರೆ ಪಲ್ಮನೆ ರಿಸರ್ವ್ ಕಡಿಮೆ ಇರುತ್ತೆ ಈ ನಾರ್ಮಲ್ ಪರ್ಸನ್ಸ್ ಏನಂತಂದ್ರೆ ಹತ್ತ ಫ್ಯಾಕ್ಟರಿ ಹತ್ರದಲ್ಲಿ ಇದ್ದವರಿಗೆ ತಕ್ಷಣ ಏನಂದ್ರೆ ಅದು ಯಾವ ಡೈರೆಕ್ಷನ್ ಅಲ್ಲಿ ವಿಂಡ್ ಯಾವ ಡೈರೆಕ್ಷನ್ ಅಲ್ಲಿ ಅದು ವಿಂಡ್ ಇರುತ್ತಲ್ಲ ಆ ವಿಂಡ್ ಏನಪ್ಪಾ ಅಂದ್ರೆ ಇದು ವೇಪರ ಹೋಗ್ಬಿಡುತ್ತೆ ಇದು ಬೆಂಜಿನ್ ಎತ್ತಿನಿಂದ ಬೆಂಜಿನ್ ಏನಿರುತ್ತೆ ಅಂತ ಹಾಂ ತೀವ್ರತೆ ಏನಂತಂದರೆ ಇಮಿಜಿಯೆಟ್ಲಿ ಇದು ಹತ್ತಿರದಲ್ಲಿ ಇರುವಂಥ ಇವ್ರಿಗೇನಂತಂದರೆ ಕಣ್ಣಲ್ಲಿ ಇರಿಟೇಷನ್ ಆಗಿಬಿಟ್ಟು ಕಣ್ಣು ಅವ್ರೆ ಕೆನಾಟ್ ಓಪನ್ ದಿ ಇದು ಅದೇ ಎಷ್ಟೊಂದು ಸಲ ಹೇಳಿದಾರಲ್ಲ ಕಣ್ಣು ಇರಿಟೇಷನ್ ಆಗಿಬಿಟ್ಟು ಅವರು ಓಡೋ ಟೈಮಿಗೆ ಏನಪ್ಪ ಅಂದ್ರೆ ಬಾವಿಯಲ್ಲಿ ಬಿದ್ದು ಸತ್ತಿದ್ದಾರೆ ಹೌದು 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 ಸೊ ಹಾಗಾಗಿ ಕಣ್ಣಿಗೆ ಇರಿಟೇಷನ್ ಆಗ್ತದೆ ಚರ್ಮಗಾದ ಅದ ಮುಖ್ಯವಾದ ಡೆತ್ ಆಗೋದೇನಪ್ಪ ಅಂದ್ರೆ ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗಿ ಆ ಶ್ವಾಸಕೋಶದಲ್ಲಿ ಇರಿಟೇಷನ್ ಆಗಿ ಏನಂದ್ರೆ ಪಲ್ಮನರಿ ಎಡಿಮಾ ಆಗ್ತದೆ ಆಮೇಲೆ ಲ್ಯಾರಿಂಜಲ್ ಎಡಿಮಾ ಆಗ್ತದೆ ಶ್ವಾಸಕೋಶದಲ್ಲಿ ಸೊ ಸ್ಟಾರ್ಟಿಂಗಲ್ಲಿ ಏನಂದ್ರೆ ಅದು ಆಗೇನಂತಂದ್ರೆ ಇಮಿಜಿಯೆಟ್ಲಿ ಡೆತ್ ಆಗುವ ಸಾಧ್ಯತೆಗಳು ಅದು ಇಲ್ಲವರು ಕೆಲವರು ಏನಂದ್ರೆ ಹೈಪಾಕ್ಸಿ ಆಗಿಬಿಟ್ಟು ನೆಲಕ್ಕೆ ಬಿದ್ದುಬಿಡ್ತಾರೆ ಅನ್ಕಾನ್ಷಿಯಸ್ ಆಗಿ ಗಣೇಶ್ ಪ್ರತಾಪ್ ರೇ ಶ್ವಾಸಕೋಶ ಅಂದ ತಕ್ಷಣ ಎಲ್ಲರ ಅಂದರೆ ಎಲ್ಲ ಅವಯವಗಳ ರೀತಿಯಲ್ಲ ಯಾಕೆಂದರೆ ನಾವು ಉಸಿರಾಟದ ಪ್ರಕ್ರಿಯೆ ನಡೀಬೇಕಾದ್ರೆ ಜೆ ದೇಹದ ಎಲ್ಲ ಅವಯವಗಳಿಗೆ ತಲುಪಬೇಕಾದ್ರೆ ಹೇಗೆ ಹಾರ್ಟ್ ಕೆಲಸ ಮಾಡುತ್ತೆ ಜೊತೆಗೆ ಶ್ವಾಸಕೋಶ ಕೂತ್ರೆ ಅದಕ್ಕೆ ಎಲ್ಲವೂ ಕೂಡ ಕನೆಕ್ಟ್ ಇರುತ್ತೆ ಅನ್ನೋವಂಥದ್ದು ಅಂದರೆ ಇಂಟರ್ನಲ್ ಆರ್ಗನ್ಸ್ ಬಗ್ಗೆ ನಾವು ಹೆಚ್ಚಿಗೆ ಆದರೆ ಹೊರಗಿನ ಗಾಯಕ್ಕಿಂತ ಒಳಗಿನ ಗಾಯ ನಮಗೆ ಸೂಕ್ಷ್ಮ ಮತ್ತು ತುಂಬ ಎಫೆಕ್ಟ್ ಆಗುತ್ತೆ ಅಂತ ಬಟ್ ಈಗ ನಾವು ಕೋವಿಡ್ ನೈನ್ಟೀನಲ್ಲಿ ಏನು ಬಾಧಿಸ್ತಾ ಇದ್ದೀವಿ ಇದು ಕೂಡ ನೇರವಾಗಿ ಸಂಬಂಧಪಟ್ಟಿದ್ದು ಲಂಗ್ಸ್ಗೆ ಸೊ ಹಾಗಾಗಿ ಡಾಕ್ಟರ್ ಹೇಳಿದಾಗೆ ಈ ನಂಜು ಆಗುವಂಥದ್ದು ಶ್ವಾಸಕೋಶದಲ್ಲಿ ಅಂಥವ್ರಿಗೆ ಮತ್ತು ಅಸ್ತಮಾ ಪೇಷಂಟ್ಸ್ಗಳಿಗೆ ಇದು ಆಗುತ್ತೆ ಅಂತ ಸರ್ ಇಂತಹ ಒಂದು ಪರಿಸ್ಥಿತಿನಲ್ಲಿ ನಾವು ಕೋವಿಡ್ ನೈನ್ಟೀನನ್ನು ಕೂಡ ಇದೆ ಜೊತೆಗೆ ಇವಂತಹ ಒಂದು ಅನಿಲ ದುರಂತ ಪದೇ ಪದೇ ಯಾಕೆಂದರೆ ನಾವು ಭೂಪಾಲ್ ಅನಿಲ ದುರಂತದ ಇನ್ನೂ ಪಳೆಯುಳಿಕೆಗಳನ್ನು ನಾವು ನೋಡ್ತಾನೇ ಇದ್ದೀವಿ ಸುಮಾರು ಮೂವತ್ತು ವರ್ಷದ ಹಿಂದೆ ಆಗಿದ್ರೂ ಕೂಡ ಅದರ ಅನೇಕ ಕುರುಹುಗಳನ್ನು ಇನ್ನೂವತ್ತಕ್ಕೂ ಕೂಡ ನಾವು ಕಾಣ್ತಾನೆ ಇದ್ದೀವಿ ಬಟ್ ಈ ರೀತಿ ಆಗಿರೋದಕ್ಕೆ ಸೊ ತಾವು ಏನು ಹೇಳ್ತೀರಿ ಅಂತ ಸರ್ ಇದು ನಿಜವಾಗ್ಲೂ ಒಂದು ಆಗಬಾರ್ದಾದ ಆದಂತಹ ಒಂದು ದುರ್ಘಟನೆ ಯಾವುದು ಸಂಭವಿಸಿದೆ ಭೂಪಾಲ್ ಗ್ಯಾಸ್ ಟ್ರಜೆಡಿ ಆದಾಗಿಂದಾಗಲೂ ನಾವು ಅವಾಗಲೇ ಎಚ್ಚೆತ್ಕೊಂಡು ಈ ಥರ ಸಂ ಘಟನೆಗಳು ಆಗಬಾರ್ದು ಅಂತಂದು ನಾವು ಮುನ್ನೆಚ್ಚರಿಕೆ ತೊಗೋಬೇಕಾಗಿತ್ತು ಗೌರ್ಮೆಂಟ್ ಇದ್ರ ಮೇಲೆ ಸ್ಟ್ರಿಕ್ಟ್ ರೂಲ್ಸ್ ಸರ್ ಹೇಳಿದ್ರು ಇದು ಎಲ್ಲಿ ಕಾರ್ಖಾನೆ ಇತ್ತು ಅದು ಮೋಸ್ಟ್ಲಿ ಆ ಟೈಮಲ್ಲಿ ಒಂದು ಐದು ಕಿಲೋಮೀಟರ್ ಊರು ಹೊರಗಡೆ ಸ್ಟಾರ್ಟ್ ಆಗಿರುತ್ತೆ ಅದಾದಮೇಲೆ ಮನೆಗಳೆಲ್ಲ ಬೆಳ್ಕೊಂಡು ಅಲ್ಲಿ ತನಕ ಬಂದು ಅಲ್ಲಿ ಮನೆಗಳಿಗೆಲ್ಲ ಜನಗಳಿಗೆ ಎಲ್ಲರಿಗೂ ಇದಕ್ಕೆ ಜಾಗ ಕೊಡಬಾರ್ದಾಗಿತ್ತು ಸ್ವಲ್ಪ ಈ ಥರ ವಿಷಕಾರಿ ಅನಿಗಳು ಅನಿಲಗಳು ಇರೋ ಅಂತ ಫ್ಯಾಕ್ಟ್ರೀಸು ಅಲ್ಲಿ ನಮ್ಗೆ ಜನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೋಬೇಕಾಗಿರುತ್ತೆ ಒಂದೇ ಎರಡನೇದು ಏನಂತಂದ್ರೆ ಈ ತರ ಎಕ್ಸ್ಪ್ಲೂಸಿವ್ ಏನಾದರೂ ಈ ತರ ಅನಿಲಗಳು ವಿಷಕಾರಿಯಾದ ಅನಿಲಗಳು ತಮ್ಮ ವಾತಾವರಣಕ್ಕೆ ಯಾವುದೋ ಒಂದು ಎಮರ್ಜೆನ್ಸಿ ಆಗಿ ಹೊರಗಡೆ ಬಂದಾಗ ಈ ತರ ಲೀಕೇಜ್ ಆದಾಗ ಸೊ ನಾವು ಎಷ್ಟು ಅದಕ್ಕೆ ರೆಡಿ ಆಗಿರಬೇಕು ಅಂತ ನಮಗೆ ಗೊತ್ತಿರಬೇಕು ನಾನು ಸುತ್ತಮುತ್ತಲಿರುವಂತಹ ಇರುವಂತಹ ಜನಗಳಿಗಾಗಲಿ ಅಥವಾ ನಮ್ಮ ನಮ್ಮ ಜನಗಳಿಗೆ ನಾನು ಒಂದು ಮೆಸೇಜ್ ಕೊಡೋದು ಏನು ಅಂತಂತಂದರೆ ನಿಮ್ಮ ಸುತ್ತಮುತ್ತಲು ಯಾವುದು ಇಂತಹ ಕಾರ್ಖಾನೆಗಳು ಇದೆ ನೀವು ಮೊದಲನೇ ಅದನ್ನು ಪಟ್ಟಿ ಮಾಡಿ ಇಟ್ಕೊಂಡಿರಿ ಯಾವ ಗ್ಯಾಸ್ಗಳು ನಿಮಗೆ ಎಫೆಕ್ಟ್ ಆಗಬಹುದು ಯಾವ ಗ್ಯಾಸ್ಗಳು ಅಂದರೆ ಅಮೋನಿಯಾ ಸಲ್ಫೈಡ್ ನೈಟ್ರಸ್ ಆಕ್ಸೈಡ್ ಇಂತಹ ವಿಷಕಾರಿ ಗ್ಯಾಸ್ಗಳು ಕ್ಲೋರಿನ್ ಇಂಥ ವಿಷಕಾರಿ ಗ್ಯಾಸ್ಗಳು ನಮ್ಮ ಸುತ್ತಮುತ್ತಲಿನ ಕಾರ್ಖಾನೆಗಳಲ್ಲಿ ಇರುವ ಸಂಭಾವನೆಗಳು ಇದೆ ಸೊ ಪ್ರತಿಯೊಂದು ನಮ್ಮ ಅಲ್ಲಿ ನಮ್ದೇ ಆದ ಅಸೋಸಿಯೇಷನ್ ಇರುತ್ತೆ ಕಮಿಟಿ ಇರುತ್ತೆ ಅವ್ರು ಹೋಗಿ ನಿಮ್ಗೆ ಗೊತ್ತಿರುವಂತಹ ಕಾರ್ಖಾನೆಗಳಲ್ಲಿ ಕ್ವೆಶನ್ ಮಾಡಿ ಇದರಿಂದ ಸಂಭವ ಆಗ್ಬೋದಾ ಇಂಥದ್ದು ಅಂತ ಕ್ವಶನ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿಕೊಂಡು ನಾವು ಸೇಫ್ ಆಗಿದ್ದೀವ ಅಂತ ಹೇಳಿ ಒಂದು ಮೊದಲು ನೋಡ್ಕೋಬೇಕಾಗುತ್ತೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಥಿಂಗ್ ಎಕ್ಸ್ಪ್ಲೋಷನ್ ಆದಾಗ ಏನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಸರ್ ಹೇಳಿದಾಗ ಬುಗ್ಗಿ ಸರ್ ಹೇಳಿದಾಗ ಫಸ್ಟ್ ಆಫ್ ಆಲ್ ಈಗ ನಮ್ಗೆ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇದ್ದವರು ಅಂದರೆ ಅಸ್ತಮಾಸಿ ಯೋಪಿ ಡಿ ಇದು ಲಾಂಗ್ ಟರ್ಮ್ ಡಿಸೀಸ್ ನಾವು ಅಂಥವರಿಗೆ ಶ್ವಾಸಕೋಶ ಸ್ವಲ್ಪ ವೀಕ್ ಆಗಿರುತ್ತೆ ಸೊ ಅಂಥವರು ಇಂಥ ಪಂಜೆಂಟ್ ಗ್ಯಾಸಸ್ ಇಂಥ ವಿಷಕಾರಿ ಅನಿಗಳ ಜ ಜೊತೆ ಎದುರಿಸುವಂಥ ಶಕ್ತಿ ಇರೋದೇ ಇಲ್ಲ ಮೊದಲೇ ಮತ್ತು ನಾರ್ಮಲ್ ಆ್ಯಾವ್ರೇಜಾಗಿರೋರ ಹತ್ರ ಆ ಶಕ್ತಿ ಇರೋದಿಲ್ಲ ಇಂಥ ವ್ಯಕ್ತಿಗಳು ಇನ್ನೂ ತೀವ್ರವಾಗಿ ತೀವ್ರವಾಗಿ ಅವರು ಹುಷಾರ್ ತಪ್ತಾರೆ ಅಂಡ್ ನಾವು ಈ ತರ ಟ್ರಯಾಜ್ ಏನಾದ್ರು ಆದಾಗ ಈ ತರ ಏನಾದ್ರು ಎಮರ್ಜೆನ್ಸಿ ಆದಾಗ ನಾವು ರೆಡ್ ಝೋನ್ ಝೋನ್ ಅಂತ ಹೇಳಿ ಎಮರ್ಜೆನ್ಸಿ ಮಾಡ್ತೀವಿ ಮಾಡ್ಕೊಂತೀವಿ ಸೊ ಫಸ್ಟ್ ಗೆ ನಾವು ಪ್ರೆಗ್ನೆಂಟ್ ವುಮನ್ ಅಥವಾ ಈ ವಯಸ್ಸಾದವರು ಇಂಥವ್ರು ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇರೋರು ಅಥವಾ ಚಿಕ್ಕ ಮಕ್ಕಳು ಅಲ್ಲಿ ಇನ್ನೂ ಇನ್ನೂ ಅಷ್ಟು ಒಳ್ಳೆಯದಾಗಿ ಮ್ಯಾಚೂರ್ ಆಗಿರೋದಿಲ್ಲ ಅಂಥವ್ರನ್ನ ಫಸ್ಟಿಗೆ ಇಂಪಾರ್ಟೆನ್ಸ್ ಕೊಟ್ಟು ಇವ್ಯಾಕ್ಯುಯೇಟ್ ಮಾಡ್ಕೊತೀವಿ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅವ್ರು ಯಾವುದೇ ಒಂದು ಇಂಥ ಟ್ರೈ ಆದಾಗ ಅಲ್ಲಿಂಥರ ಇವ್ಯಾಕ್ಯೂಯೇಟ್ ಆಗೋದೇ ಫಸ್ಟ್ ಪಾಯಿಂಟ್ ಆ ಅನಿಲದಿಂದ ನಾವು ಏನು ಕಾಂಟ್ಯಾಕ್ಟಲ್ಲಿರ್ತೀವೋ ಅಲ್ಲಿರಬಾರ್ದು ಅಲ್ಲಿಂದರ ಅದಷ್ಟು ಒಂದು ಐದಾರು ಕಿಲೋಮೀಟರ್ ಅಷ್ಟು ದೂರ ಹೋಗ್ಬೇಕು ಎರಡನೇ ಪಾಯಿಂಟ್ ನಿಮಗೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಬಂದಾಗ ಈಗ ಆಲ್ರೆಡಿ ನೀವೇನು ಇನ್ನೇನು ಮಾಡಿರ್ತೀರಾ ಅದನ್ನ ಹೊರಗೆ ಹಾಕೋದು ಹೇಗೆ ಅಂತಂದ್ರೆ ಆಕ್ಸಿಜನೇಷನ್ ನೀವು ಎಷ್ಟು ಆಕ್ಸಿಜನ್ ಜಾಸ್ತಿ ಅವ್ರಿಗೆ ಕೊಡ್ತೀರಾ ಅಷ್ಟು ಇರುವಂತಹ ಆಲ್ರೆಡಿ ಗ್ಯಾಸ್ ಡಿಸಾಲ್ವ್ ಆಗಿದ್ದು ಹೊರಗಡೆ ಹೋಗಿ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಆಲ್ರೆಡಿ ಗ್ಯಾಸ್ ಒಳಗಡೆ ಹೋಗಿದ್ರೆ ಏನೇನು ಪ್ರಾಬ್ಲಮ್ ಮಾಡುತ್ತೆ ಪೇಷಂಟ್ಗಳು ಅವರು ಉಸಿರಾಟದ ಪ್ರಾಬ್ಲಮ್ ಇಂದ ಬರ್ಬೋದು ಅಥವಾ ಕಣ್ಣುರಿ ನಮ್ಗೆ ಯಾವುದು ಹೊರಗಡೆ ಕಾಂಟ್ಯಾಕ್ಟ್ ಏರ್ಗೆ ಕಾಂಟ್ಯಾಕ್ಟ್ ಇರುತ್ತೆ ಮ್ಯೂಕೋಸಲ್ ಮೆಂಬರೇನ್ಸ್ ಅಂತ ಹೇಳ್ತೀವಿ ಕಣ್ಣುರಿಯಿಂದ ಬರ್ಬೋದು ಬಾಯಿ ಉರಿಯಿಂದ ಬರ್ಬೋದು ಅಥವಾ ಗಿಡ್ಡಿನೆಸ್ ಇಂದ ಬರ್ಬೋದು ಅದು ಏರ್ ಒಳಗಡೆ ಆ ಒಳಗಡೆ ತಗೊಂಡಾಗ ಲಂಗ್ಸ್ ಅಲ್ಲಿ ಆಕ್ಸಿಜನೇಷನ್ ಆಗಲ್ಲ ಅವಾಗ ಉಸಿರಾಟದ ಸಮಸ್ಯೆ ಬ್ರೆತ್ಲೆಸ್ನೆಸ್ ಅಂತ ಬರ್ಬೋದು ಈ ಏನ್ ಸಿಂಪ್ಟಮ್ಸ್ ಆಗ್ಬೋದು ಸೊ ಮೊದಲೇದಾಗಿ ಕಣ್ಣುರಿ ಅಂತ ಬರಬಹುದು ಎರಡನೇದು ಅವರು ಇಚ್ ಬಾಡಿ ಪೂರಾ ಇಚ್ಚಿಂಗ್ ಆಗ್ಬೋದು ಸ್ಕಿನ್ ಎಲ್ಲ ಇರ್ಬೋದು ಮೂರನೇದಾಗಿ ಅಕ್ಯೂಟ್ ಬ್ರೆತ್ಲೆಸ್ನೆಸ್ ಸಿಕ್ಕಾಪಟ್ಟೆ ಬ್ರೆತ್ಲೆಸ್ನೆಸ್ ಆಗ್ಬೋದು ನಾಲ್ಕನೇದಾಗಿ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಬಹಳ ಸಿಕ್ಕಾಪಟ್ಟೆ ಆ ಉಸಿರಾಟೋದ್ ಕಷ್ಟ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದ್ರೆ ಈಗ ನೀವು ಯಾವ್ದೋ ಬಾತ್ರೂಮ್ ವಾಶ್ ಮಾಡೋ ಟೈಮ್ ಅಲ್ಲಿ ಆಸಿಡ್ ಹಾಕಿ ವಾಶ್ ಮಾಡ್ತೀರಾ ಅವಾಗ ಯಾವ ತರ ಘಾಟ ಇರುತ್ತೆ ಆ ತರ ಘಾಟ ಇರುತ್ತೆ ಈವನ್ ನಿಮ್ ಕಣ್ಣುರಿಯುತ್ತೆ ಉಸಿರಾಟಕ್ ಆಗಲ್ಲ ಘಾಟನ ಹತ್ತು ಪಟ್ಟು ಅಂತ ಅನ್ಬೋದು ಹತ್ತು ಪಟ್ಟು ನೂರ್ ಪಟ್ಟು ಅಷ್ಟು ತೀವ್ರವಾಗಿ ಘಾಟ ಇರುತ್ತೆ ಸೊ ಆ ಘಾಟದಿಂದ ಅವರಿಗೆ ಅಸ್ವಿಕ್ಸಿ ಆಗುತ್ತೆ ಅಂದ್ರೆ ಉಸಿರಾಟಕ್ ಆಗದೇ ಇಲ್ಲ ಒಳಗಡೆ ಉಸಿರು ಹೊರಗಡೆ ಉಸಿರು ಇಲ್ಲ ಸೊ ಅವಾಗ ಉಸಿರಾಟ ಆಗದೇ ಇಲ್ಲ ಅವ್ರು ಅನ್ಕಾನ್ಶಿಯಸ್ ಆಗಿ ಬಿದ್ಬಿಡ್ತಾರೆ ಆಮೇಲೆ ಇದು ಆಗುತ್ತೆ ಆಕ್ಸಿಜನ್ ಲೆವೆಲ್ ಬ್ಲಡ್ ಹೋಗೋದಿಲ್ಲ ಅದಕ್ಕೆ ಬ್ರೇನಿಗೆ ಹೋಗೋದಿಲ್ಲ ಸೊ ಅವಾಗ ಹೈಪಾಕ್ಸಿ ಆಗಿ ಅವ್ರ ಅನ್ಕಾನ್ಶಿಯಸ್ ಆಗಿ ಬಿದ್ಬಿಡ್ತಾರೆ ಆಮೇಲೆ ಕೆಲವು ಜನ ನಾಜಿಯಾ ಶುರು ಶುರುವಾಗುತ್ತೆ ವಾಮಿಟ್ ಬಂದಂಗ ಆಗ್ತಿರ್ತೆ ಬರೋದಿಲ್ಲ ಅಥವಾ ವಾಮಿಟ್ ಬಂತು ಅನ್ಕಾನ್ಶಿಯಸ್ ಆಗಿದ್ರೆ ವಾಮಿಟ್ ಬಂತು ಅಂತಂದ್ರೆ ರಿಫ್ಲೆಕ್ಸಸ್ ಚೆನ್ನಾಗಿರೋದಿಲ್ಲ ಅದನ್ನ ಮತ್ತೆ ಆಸ್ಪಿರೇಷನ್ ಮಾಡ್ಕೊಂಡು ಮತ್ತೆ ನ್ಯೂಮೋನಿಯಾ ಆಸ್ಪಿರೇಷನ್ ನ್ಯೂಮೋನಿಯಾ ಆಗೋ ಚಾನ್ಸಸ್ ಇರುತ್ತೆ ದೀಸ್ ಆರ್ ದ ಸಿಮ್ಟಮ್ಸ್ ಅವರು ಫಸ್ಟ್ ನಮ್ಮದು ಎಮರ್ಜೆನ್ಸಿಗೆ ಈ ಸಿಂಟಮ್ಸ್ ಒಟ್ಟಿಗೆ ಅವರು ನಮ್ಮ ಹತ್ರ ಬರ್ತಾರೆ ಫಸ್ಟ್ ಆವಾಗ ನಾವು ಫಸ್ಟ್ ಏಡ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಓಕೆ ದೇವ್ರೆ ಇಂತಹ ದುರಂತಗಳು ಇದು ಮೊದಲನೇದಲ್ಲ ಭಾರತದಲ್ಲಾಗಿರೋದು ನಾವು ಲೋಕಲಲ್ಲೂ ಕೂಡ ಅಂದರೆ ಸ್ಥಳೀಯವಾಗಿ ಯಾವುದೋ ಫ್ಯಾಕ್ಟ್ರಿಗಳಿದ್ದರೂ ಈ ರಬ್ಬರ್ ಹದ ಮಾಡುವಂಥದ್ದು ಇರ್ಬೋದು ಚರ್ಮ ಕಾರ್ಖಾನೆಗಳಿರಬಹುದು ಸಾಕಷ್ಟು ಕೆಮಿಕಲ್ಸ್ಗಳನ್ನ ಯೂಸ್ ಮಾಡ್ತಾರೆ ಲೀಕೇಜ್ ಆಗಿರುವಂಥ ಘಟನೆಗಳನ್ನು ನೋಡಿದ್ದೀವಿ ಸುತ್ತಮುತ್ತ ಅಲ್ಲಿ ಫ್ಯಾಕ್ಟ್ರಿಲಿ ವರ್ಕರ್ಸೇನೆ ಕುಸಿದು ಬಿದ್ದಿರುವಂಥ ಪ್ರಕರಣಗಳನ್ನು ನೋಡಿದ್ದೀವಿ ಬಟ್ ಅಷ್ಟೆಲ್ಲ ಇದ್ದರೂ ಕೂಡ ಈ ನಲವತ್ತು ದಿನಗಳ ಲಾಕ್ಡೌನ್ನ ನಂತರ ಬಹುತೇಕ ಎಚ್ಚೆತ್ತುಕೊಳ್ಳಬೇಕಾಗಿತ್ತು ನಿಜ ಅಭಿವೃದ್ಧಿ ರನ್ ಆಗಬೇಕು ಅಂತಂದರೆ ಕಾರ್ಖಾನೆಗಳನ್ನು ಓಪನ್ ಆಗಬೇಕು ಅಂತ ಹೇಳಿದರೆ ಸತ್ಯ ಬಟ್ ಎಲ್ಲೋ ಒಂದು ಕಡೆ ಇದು ಅಲ್ಲಿದ್ದಂಥವರಿದೆ ಅಥವಾ ಅವರಿಗೆ ಸಂಬಂಧ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಥವರಾಗಿರಬಹುದೇ ದೊಡ್ಡ ತಪ್ಪಿದೆ ಅಂತ ಅನ್ನಿಸ್ತಾ ಇಲ್ಲ ಇದು ನಿಜಕ್ಕೂ ಗುರುಪ್ರಸಾದ್ ಅವರೇ ಅಲ್ಲಿ ಕುಸಿದು ಬೀಳ್ತಾ ಇರೋ ಮಕ್ಕಳು ಮಕ್ಕಳು ಮತ್ತು ಗರ್ಭಿಣಿಯರು ಆ ಮಕ್ಕಳು ಇವರು ನೋಡಿದ್ರೆ ನಮ್ಮ ಮನೆ ಮಕ್ಕಳೇ ಕುಸಿದು ಬೀಳ್ತಿದ್ದಾರೆ ಅನ್ನೋಷ್ಟು ಗಾಬರಿ ಆಗುತ್ತೆ ಖಂಡಿತ ಒಂದು ಜೀವ ಹಾನಿ ಅನ್ನೋದು ಎಂಥ ಇದನ್ನು ಹುಟ್ಟಾಕ್ಬೋದು ಮನುಷ್ಯರಲ್ಲಿ ಅನ್ನೋದನ್ನು ನಮಗೆ ಇಲ್ಲಿ ಕಾಣಸಿಗುತ್ತೆ ಜಗತ್ತಿನ ಮೇಲೆ ಈ ಥರದ ಅನಿಲ ದುರಂತಗಳು ನಡೆದಿದ್ದು ಇದು ಮೊದಲು ಅಲ್ಲ ಕೊನೆಯೂ ಅಲ್ಲ ಈಗಾಗಲೇ ಚರ್ನೋಬಿಲ್ಲು ಅಣುವಿಕಿರಣ ನಡೀತು ಭೂಪಾಲ್ ನಡೀತು ನಮ್ಮಲ್ಲೇ ಹಾಗೆಯೇ ಜಪಾನಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಇರೋಶಿಮಾ ನಾಗಸಾಕಿ ಮೇಲೆ ಬಿದ್ದಂಥ ಬಾಂಬ್ ಇತ್ತಲ್ಲ ಅದು ಅನಿಲ ರೂಪದಲ್ಲೇ ಹಬ್ಬದಂಥದ್ದು ಅಲ್ಲಿ ಈಗಲೂ ಕೂಡ ಅಂಗವಿಕಲ ಮಕ್ಕಳು ಇಡ್ತಾರೆ ಈಗಲೂ ಸರಿಯಾದ ಆರೋಗ್ಯ ಇಲ್ಲ ಪ್ರಾಣಿ ಪಕ್ಷಿಗಳು ಈಗಲೂ ಅಲ್ಲಿ ಐಬಾಗಿದ್ದಾವೆ ಊನಗೊಂಡಿದ್ದಾವೆ ಈ ಥರದ ಪರಿಸ್ಥಿತಿ ಅಂದರೆ ನಮ್ಮ ಕಣ್ಣು ಮುಂದೆ ಇದು ಮೊದಲ ಪಾಠ ಅಲ್ಲ ಬಹಳ ಇತಿಹಾಸ ಇದೆ ಈ ಥರದ ಅನಿಲ ದುರಂತಗಳಿಗೆ ಇಂಥದ್ದಿದ್ದಾಗಲೂ ಕೂಡ ಏನು ನಮ್ಮ ಸರ್ಕಾರಗಳು ಇದ್ರ ಬಗ್ಗೆ ಏನು ಕೇರ್ ತಗೊಂಡಿದ್ದಾವೆ ಯಾವ ರೀತಿಯ ಪಾಲಿಸಿ ನಿರ್ಮಾಣ ಮಾಡಿದ್ದಾವೆ ಪಾಲಿಸಿನ ರೂಪಿಸಿದ್ದಾವೆ ಕಾನೂನನ್ನು ತಂದಿದ್ದಾವೆ ಅನ್ನೋದು ಬಹಳ ಮುಖ್ಯವಾದಂಥ ಸಂಗತಿ ಆಗುತ್ತೆ ನಿಮಗೆ ಬಹಳ ಇಲ್ಲಿ ಗಮನಿಸ್ಬೋದಾದಂಥ ಒಂದು ಸಂಗತಿ ಏನಂತಂದರೆ ಕರ್ನಾಟಕದಲ್ಲೂ ಕೂಡ ಈ ಥರದ ಅಪಾಯಕಾರಿಯಾದಂಥ ಸುಮಾರು ಕಾರ್ಖಾನೆಗಳಿದ್ದಾವೆ ಹೌದು ಯಾವ್ಯಾವ ಈ ಕಾರಣ ಇಲ್ಲಿ ಎಂಡೋಸಲ್ಫಾನ್ ನೋಡೋದು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಜನ ಇಲ್ಲಿ ಆ ದುರಂತದಿಂದ ತತ್ತರಿಸಿದ್ದಾರೆ ಪ್ರಾಣಿ ಪಕ್ಷಿಗಳು ತತ್ತರಿಸಿದ ಹೋರಾಡ್ತಿದ್ದಾರೆ ಪಶುಗಳು ಗರ್ಭಧರಿಸಲಿಕ್ಕೂ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಈ ಥರದ ಎಂಡೋ ಸಲ್ಫಾನ್ ಇದು ಎಮ್ ಆರ್ ಪಿ ಎಲ್ ಗ್ಯಾಸ್ ಲೈನು ಇದೆ ಬೆಂಗಳೂರುವರೆಗೂ ಮಂಗಳೂರಿಂದ ಬೆಂಗಳೂರು ಅದ್ರ ಅದರ ಬಗ್ಗೆ ಏನು ಇದೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಕೈಗಾ ಅಣುವಿದ್ಯುತ್ ಸ್ಥಾವರದ ವಿರುದ್ಧ ದೊಡ್ಡ ಹೋರಾಟ ನಡೀತು ತಮಗೆಲ್ಲ ಅದ್ರ ಬಗ್ಗೆ ಗೊತ್ತಿದೆ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಹಾಗೇನೇ ನಮ್ಮಲ್ಲೇ ಈಗ ಮೈಸೂರು ಕಾವೇರಿ ನದಿಯ ಬೆಲ್ಟಲ್ಲಿ ಸುಮಾರು ಕೆಮಿಕಲ್ ಇಂಡಸ್ಟ್ರೀಸ್ ಅವಕಾಶ ಕೊಟ್ಟಿದೆ ನಮ್ಮ ಕೈಗಾರಿಕಾ ಇಲಾಖೆ ಅಲ್ಲಿ ಏಷ್ಯನ್ ಪೇಂಟ್ಸ್ ಇದೆ ಪೇಂಟ್ಸ್ ಉತ್ಪಾದನೆ ಮಾಡುವಾಗ ಡಾಕ್ಟ್ರಿಗೆ ಗೊತ್ತು ಬಹಳ ಬಗೆಯ ಕೆಮಿಕಲ್ ಇದು ಬಿಡುಗಡೆ ಆಗುತ್ತೆ ಅನಿಲ ಇದು ಸೇರುತ್ತೆ ಗಾಳಿಗೆ ಸೇರುತ್ತೆ ಸೊ ಹಾಗೇನೆ ನಿಮಗೆ ಬೀದರ್ನ ಕೊಳಾಲದಲ್ಲಿ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ ಏರಿಯಾನೇ ಇದೆ ಕೊಳಲದಲ್ಲಿ ಬೀದರ್ಲ್ಲಿ ಕೊಳಲ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿ ನೀವು ಅದಿರ್ಲಿ ಅರ್ಕಾವತಿಯ ನದಿ ದಂಡೆ ಅರ್ಕಾವತಿ ಕುಮುದ ನದಿ ದಂಡೆಗೆ ಟಚ್ ಆಗಿರಂತ ದಾಬಸ್ ಪೇಟೆಯಲ್ಲಿ ಕೂಡ ಅನೇಕ ಕೆಮಿಕಲ್ ಉತ್ಪಾದನಾ ಹಬ್ಬ ಆಗಿದೆ ಅಲ್ಲಿ ಕೆಮಿಕಲ್ ಇದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮಲ್ಲಿ ಈಗಾಗ್ಲೇ ಫಿಸಿಬಿಲಿಟಿ ಚೆಕ್ ಮಾಡಬೇಕು ಅಂತ ಒಂದು ಕಾ ಒಂದು ಇದಿದೆ ಏನು ಇದು ಪರಿಸರದ ಸಂಬಂಧಿನ ಅಥವಾ ಪರಿಸರಕ್ಕೆ ಇದು ಹೊಂದುವಂಥದ್ದು ಇಂಥ ಪರಿಸರಕ್ಕೆ ಒಂದುವಂಥದ್ದು ಅಥವಾ ಬೇರೆ ಕಡೆ ಹಾಕಬೇಕಾ ಈ ಕೆಮಿಕಲ್ ಇಂಡಸ್ಟ್ರಿನ ಅನ್ನೋ ಅಂತ ಒಂದು ಕಾಯ್ದೆ ಇದೆ ಈ ಕಾಯ್ದೆಗೆ ಸುಳ್ಳು ರಿಪೋರ್ಟ್ಗಳ್ನ ಕೊಟ್ಟು ಅನೇಕ ರಾಜ್ಯಗಳ ರಾಜ್ಯ ಸರ್ಕಾರಗಳು ಬಹಳಷ್ಟು ಕಾಲ ಕೇಂದ್ರದಲ್ಲಿರೋ ಅಂತ ಒಂದು ಇದಕ್ಕೆ ಏನು ಒಂದು ಹಸಿಲಾಕೆ ಇಲಾಖೆ ಮಂಡಳಿಗೆ ಅಲ್ಲಿಗೆ ಕೊಟ್ಟು ಫಿಸಿಬಿಲಿಟಿ ಚೆಕ್ ಆಗಿದೆ ನಮಗೆ ಓಕೆ ಅಂತ ಬಂದಿದೆ ಅನ್ನೋ ತರ ಸೊ ಈ ಬಂಡವಾಳ ಶಾಹಿ ಮತ್ತು ರಾಜಕೀಯ ನೀತಿಯನ್ನು ರೂಪಿಸುವ ಜನ ಇವರು ಇಬ್ರು ಹ್ಯಾಂಡ್ ಇನ್ ಗ್ಲೌಸ್ ನನ್ಗೊಂದು ಅನುಮಾನ ಯಾಕಂದ್ರೆ ಈ ಗ್ರೀನ್ ವಲಯ ಅಂತ ಏನು ಹೇಳ್ತೀನಿ ಹಸಿರು ವಲಯ ಸೊ ಅಂಥದ್ರಲ್ಲಿ ಇದಕ್ಕೆ ಹೆಂಗೆ ಅವಕಾಶ ಕೊಟ್ಟು ಅದು ಸ್ಪಾಟ್ ಇನ್ಸ್ಪೆಕ್ಷನ್ ನಡೆಯಲ್ವಾ ಹೌದು ನಡಿಬೇಕು ಅದನ್ನೇ ಹೇಳೋದೀಗ ಫಿಸಿಬಿಲಿಟಿ ಚೆಕಿಂಗ್ ಪರಿಸರದ ಫಿಸಿಬಿಲಿಟಿ ಚೆಕಿಂಗ್ ಮಾಡಬಹುದಾ ಬೇಡವಾ ಅಲ್ಲಿ ಅನ್ನೋದು ದೊಡ್ಡ ಸಮಿತಿ ಇರುತ್ತೆ ಪರಿಸರ ತಜ್ಞರು ಇರ್ತಾರೆ ಅದರಲ್ಲಿ ಮತ್ತೆ ಡಾಕ್ಟರ್ ಇರ್ತಾರೆ ಆ ಸಮಿತಿಲಿ ಇವರೆಲ್ಲಾ ಇರ್ತಾರೆ ಅವರೆಲ್ಲರೂ ಬಂದು ನೋಡಿದ ಮೇಲೂ ಇದೆಯಲ್ಲ ಅದು ಒಂದನೇದು ಜನವಸತಿ ಪ್ರದೇಶದಲ್ಲಿ ಕೈಗಾರಿಕೆಗಳಿಗೆ ಅನುಮತಿ ಕೊಡೋದು ಎಷ್ಟು ಸೂಕ್ತ ಜನವಸತಿ ಪ್ರದೇಶಗಳಲ್ಲಿ ಕೆಮಿಕಲ್ ಇಂಡಸ್ಟ್ರೀಸ್ಗೆ ಗ್ಯಾಸ್ ಇಂಡಸ್ಟ್ರೀಸ್ಗೆ ಇತರ ಇಂಡಸ್ಟ್ರೀಸ್ಗೆ ಅವಕಾಶ ಕೊಡ್ಲೇ ಈಗ ನಮ್ಮಲ್ಲಿ ಎರಡ್ ಮೂರು ಬಾರಿ ಅಣುಬಮಿನ ಪರೀಕ್ಷೆ ನಡೀತು ಎಲ್ಲಿ ಹೋಕ್ರಾನ್ ಅಲ್ಲಿ ನಡೀತು ಎಲ್ಲಿ ಜನವಸತಿ ಇಲ್ಲ ಇಂದಿರಾ ಗಾಂಧಿ ಅವರು ಮಾಡಿದ್ರು ಒಂದ್ಸಲ ಮತ್ತು ವಾಜಪೇಯಿ ಅವರ ಟೈಮಲ್ಲಿ ನಡೀತು ಎಲ್ಲಿ ಜನಕ್ಕೆ ಅದು ತಟ್ಟೋದಿಲ್ಲ ಯಾವ ಪ್ರಮಾಣದಲ್ಲಿ ಡಿಸ್ಟೆನ್ಸ್ ಇರಬೇಕದು ಮತ್ತು ಅದರ ತೀವ್ರತೆ ಎಷ್ಟಿರಬೇಕು ಅನ್ನೋದನ್ನೆಲ್ಲ ಚೆಕ್ ಮಾಡಿ ಮಾಡೋದು ಖಂಡಿತ ಖಂಡಿತ ಸೊ ಆ ಥರದ ಒಂದು ಇದು ನಡಿಬೇಕಾಗಿರೋ ಇದಿದೆ ಆಮೇಲೆ ನಮ್ಮ ಡಾಕ್ಟ್ರು ಹೇಳ್ದಂಗೆ ಈ ಸೋಷಿಯಲ್ ಟ್ಯಾಬ್ಲೇಷನ್ ಅಂತಾರೆ ಅಂದರೆ ಈಗ ಪ್ರತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲಿನ ನಾಗರಿಕರನ್ನು ಒಳಗೊಂಡಂತೆ ಪಂಚಾಯಿತಿಯ ಪಿ ಡಿ ಒ ಸೆಕ್ರೆಟರಿ ಮತ್ತು ಒಳಗೊಂಡಂತೆ ಅಲ್ಲಿ ಎಚ್ಚೆತ್ತ ಒಳಗೊಂಡಂತೆ ಒಂದೊಂದು ಸಮಿತಿಗಳನ್ನು ಮಾಡಬೇಕಾಗಿರೋ ಅಗತ್ಯ ಇವತ್ತಂತೂ ಕಣ್ಮುಂದೇನೆ ಕಾಣ್ತಿದೆ ನಾವು ಈ ವೈಜಾಗ್ ಘಟನೆ ನೋಡಿದ ಮೇಲೆ ವಿಶಾಖಪಟ್ಟಣಮಲ್ಲಿ ನಡೆದಿರೋ ಅನಿಲ ದುರ್ ಅಂತ ನೋಡಿದ ಪ್ರತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಖಂಡಿತವಾಗ್ಲೂ ಒಂದು ಸಮಿತಿಯನ್ನು ಮಾಡಬೇಕು ಸೋಷಿಯಲ್ ಟ್ಯಾಬ್ಲೆಷನ್ ಮಾಡಬೇಕು ಏನ್ ಯಾವ ಇಂಡಸ್ಟ್ರಿ ಏನು ಉತ್ಪಾದನೆ ಮಾಡುತ್ತೆ ಅದರಿಂದ ಏನ್ ಬಿಡುಗಡೆ ಆಗುತ್ತೆ ಹೊಗೆ ಎಷ್ಟು ಬಿಡುಗಡೆ ಆಗುತ್ತೆ ಅದರಿಂದ ಬೇರೆ ಈ ವೇಸ್ಟೇಜ್ ನಿಮಗೆ ಗೊತ್ತಿರಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಡೈಯಿಂಗ್ ಫ್ಯಾಕ್ಟ್ರೀಸ್ ಬಟ್ಟೆಗಳಿಗೆ ಬಣ್ಣ ಫ್ಯಾಕ್ಟ್ರಿಗಳಲ್ಲಿ ಸುತ್ತಮುತ್ತ ಹತ್ತಾರು ಹಳ್ಳಿಗಳ ಅಂಡರ್ ಗ್ರೌಂಡ್ ವಾಟರ್ ಕ ಆಗಿದೆ ಅಂಡರ್ ಗ್ರೌಂಡ್ ವಾಟರ್ಗೆ ಆದರೆ ಆಸಿಡ್ ಅಂಶಗಳು ಇಳಿದು ಅಲ್ಲಿ ನೀರು ಕುಡಿಯಲಾದಂಥ ಪರಿಸ್ಥಿತಿ ತಲುಪಿದೆ ಆ ಬೋರ್ವೆಲ್ ಬೋರ್ವೆಲ್ಗಳಿಸಿದಂಥ ಕೇಸಿಂಗ್ ಪೈಪೇ ತುಕ್ಕಿಡಿದು ಹೋಗಿರುವಂಥ ಘಟನೆಗಳು ಇದಾವೆ ಸೊ ಈ ಥರದನ್ನ ಚೆಕ್ ಮಾಡಬೇಕಾದಂಥ ಅನಿವಾರ್ಯತೆ ಬಹಳ ಇದೆ ಇದು ಸರ್ಕಾರದ ಆದ್ಯತೆ ಕೆಲಸ ಆಗಬೇಕಿದು ಸರ್ಕಾರಗಳದು ಓಕೆ ಓಕೆ ಶಶಿಧರ್ ಬುಗ್ಗಿಯವ್ರನ್ನ ಮಾತಾಡ್ಸೋಣ ಸರ್ ಈಗ ಏನು ಈ ಒಂದು ದುರಂತ ಆಗಿದೆ ಬಹುತೇಕ ಅವರೆಲ್ಲರೂ ಕೂಡ ಡೆತ್ ಬೆಡ್ಡಲ್ಲಿ ಇದ್ದಾರಾ ಅನ್ನುವಂಥ ಆತಂಕ ಇದೆ ಯಾಕೆಂದ್ರೆ ಒಂದು ಸಾವಿರಕ್ಕೂ ಹೆಚ್ಚು ಜನ ಆಮೇಲೆ ಕಿಲೋಮೀಟರ್ ವ್ಯಾಪ್ತಿಯನ್ನು ತೆಗೆದುಕೊಂಡ್ರೆ ತುಂಬ ಹತ್ತಿರ ಇರೋರಿಗೆ ತುಂಬ ಬೇಗ ಎಫೆಕ್ಟ್ ಆಗಿದೆ ನೀವು ಹೇಳಿದಾಗೆ ಕಣ್ಣು ಉರಿ ಆ ಇಚ್ಚಿಂಗ್ ಆಗಿರೋದ್ರಿಂದ ಕಣ್ಣು ಬಿಡೋದಕ್ಕಾಗದೆ ದಿಕ್ಕಾಪಾಲಾಗಿ ಓಡದವರು ಆತ್ಮ ಒಂದು ರೀತಿಯಾಗಿ ಅವರೇ ಆ ಗಮನಿಸಿದ್ವಿ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಏನೇನೆಲ್ಲ ಇದರಿಂದ ಲೀಡ್ ಆಗುತ್ತೆ ಅಂತ ಸರ್ ಹೌದು ಹೌದು ಈಗ ನಮ್ಮ ಶಾಸಕರೇನಂದ್ರೆ ಮಂಜುನಾಥ್ ಶಾಸಕರು ಬಹಳ ವಿವರವಾಗಿ ಈ ಪೊಲ್ಯೂಷನ್ ಬಗ್ಗೆ ಹೇಳಿದ್ರು ಸಮಸ್ತೀನಿ ಏನಂದ್ರೆ ಯಾವದೇ ಒಂದು ಹಾಂ ವಕ್ತಾರರು ಸೊ ಏನಂದ್ರೆ ಯಾವುದೇ ಅಲ್ಲಿ ಒಂದು ನಾವು ಮೊಟ್ಟ ಮೊದಲಿಗೆ ಸ್ಟಾರ್ಟ್ ಮಾಡುವ ಟೈಮ್ನಾಗ ಏನಂದ್ರೆ ಎಲ್ಲ ಕಟ್ಟುನಿಟ್ಟಿನ ಅದಕ್ಕೆ ಏನು ವ್ಯವಸ್ಥೆ ಇರ್ತದೆ ರೂಲ್ಸು ರೆಗ್ಯುಲೇಷನ್ಸು ನಾವೆಲ್ಲಾನು ಫಾಲೋ ಮಾಡಿರ್ತಾರೆ ಆಮೇಲೆ ನೋಡಿರ್ತಾರೆ ಬಟ್ ಸಬ್ಸಿಕ್ವೆಂಟ್ಲಿ ಅದು ಎಷ್ಟು ಮಟ್ಟಿಗೆ ನಮ್ಮ ಪರಿಸರ ಮೇಲೆ ಎಫೆಕ್ಟ್ ಆಗಿದೆ ಆಮೇಲೆ ವಾಟರ್ ಕಂಟಾಮಿನೇಷನ್ ಎಷ್ಟಾಗಿದೆ ಆಮೇಲೆ ಎನ್ವಿರಾನ್ಮೆಂಟ್ ಮೇಲೆ ಎಷ್ಟು ಎಫೆಕ್ಟ್ ಆಗಿದೆ ಇದೆಲ್ಲ ಏನಂದ್ರೆ ಕಂಟಿನ್ಯೂಯಸ್ ಆಗಿ ಎಲ್ಲ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸು ಇದೆ ಆಕ್ಯುಪೇಷನಲ್ ಲಂಗ್ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತೇಳಿ ಅಲ್ಲಿ ಎಲ್ಲ ಫ್ಯಾಕ್ಟರಿಯಲ್ಲಿ ಡಾಕ್ಟರ್ ಸಹಿತನು ರೆಗ್ಯುಲರ್ ಆಗಿ ಅಲ್ಲಿದ್ದ ಎಂಪ್ಲಾಯೀಸ್ ಗೆಂದ್ರೆ ಚೆಕ್ಅಪ್ ಮಾಡುವ ಒಂದು ವ್ಯವಸ್ಥೆನೂ ಇದೆ ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಇದೆ ಸೆಂಟ್ರಲ್ ಸೆಂಟ್ರಲ್ ಕಂಟ್ರೋಲ್ ಬೋರ್ಡ್ಸ್ ಇದೆ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಇದೆ ಇಷ್ಟೆಲ್ಲ ಇದ್ದರೂ ಸಹಿತನು ಈ ಎಲ್ಲ ಏನ ಅನಾಹುತಗಳೇನೆಂದರೆ ಮನುಷ್ಯನ ಮೇಲೆ ಪ್ರಾಣಿಗಳ ಮೇಲೆ ಪರಿಣಾಮ ಬೀರೋದೇನಪ್ಪ ಅಂದರೆ ಅಷ್ಟರ ಮಟ್ಟಿಗೆ ಏನು ನಾವು ಸ್ಟಾಪ್ ಮಾಡಿಲ್ಲ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು ಎಸ್ ವೀಕ್ಷಕರನ್ನ ಮಾತನಾಡ್ತಾ ಇದ್ವಿ ಈ ಒಂದು ಕೊರೋನಾಗಿಂತ ಈ ಒಂದು ಸಡನ್ ಆಗಿ ಆದಂತಹ ಇಂತಹ ಒಂದು ಅಪಾಯ ಸಾಕಷ್ಟು ಜನರನ್ನ ಕಾಡ್ತಾ ಇದೆ ಮುಂದೆ ಏನಾಗ್ಬಹುದು ಅನ್ನುವಂತಹ ಆತಂಕ ಇದೆ ಗಣೇಶ್ ಪ್ರತಾಪ್ ಅವರೇ ಈಗ ಏನು ಸ್ಟೆರಿನ್ ಅನ್ನುವಂಥ ಅನಿಲ ಅಲ್ಲಿ ಸೋರಿಕೆ ಆಗಿರುವಂಥದ್ದು ಡಾಕ್ಟರ್ ಹೇಳ್ತಾ ಇದ್ದಾರೆ ಅದ್ರ ಇಂಟೆನ್ಸಿಟಿ ಹೇಗಿದೆ ಅಂತ ಸೊ ಫಸ್ಟು ಆ ಸ್ಟೆರಿನ್ ಅನಿಲ ಅನ್ನುವಂಥ ಅದ್ರ ಮಿಕ್ಸ್ಚರ್ ಆಫ್ ಕಾಂಪೌಂಡ್ ಏನಿರುತ್ತೆ ಅದರ ಜೊತೆಗೆ ನಮ್ಮ ನರಮಂಡಲಕ್ಕೆ ಅಂದರೆ ಯಾಕೆಂದರೆ ನಾವು ಉಸಿರಾಡಿದ ತಕ್ಷಣ ಹೋಗುವಂಥದ್ದು ದೇಹಕ್ಕೆ ಬೇರೆ ಬೇರೆ ಭಾಗಗಳು ಬ್ರೈನ್ಗೂ ಕೂಡ ಒಂದು ಆಕ್ಸಿಜನ್ ಸಪ್ಲೈ ಆಗುತ್ತೆ ಇಂತಹ ಸಂದರ್ಭದಲ್ಲಿ ನಮಗೆ ಆಗುವಂಥ ಪ್ರೈಮರಿಯಾಗಿ ಆಗುವಂಥ ಒಂದು ಚೇಂಜಸ್ ಏನು ಅಂತ ಯಾವಾಗ ಈ ಅನಿಲ್ ವಿಷ ವಿಷಕಾರಿಯಾದ ಅನಿಲ್ಗೆ ನಾವು ಎಕ್ಸ್ಪೋಸ್ ಆಗ್ತಿವೋ ಆವಾಗ ನಮಗೆ ಫಸ್ಟ್ ಇರಿಟೇಷನ್ಗಳು ಸ್ಟಾರ್ಟ್ ಆಗುತ್ತೆ ನಮ್ಮ ಬಾಡಿ ಒಳಗಡೆ ಹೋದಾಗ ಯಾವ್ದು ಮ್ಯೂಕಸ್ ಮೆಂಬ್ರೇನ್ಸ್ ನಮ್ ಡೈರೆಕ್ಟ್ಲಿ ಎಕ್ಸ್ಪೋಸ್ಡ್ ಇದೆ ಅಲ್ಲಿಂದ ನಮಗೆ ಸಿಂಟಮ್ಸ್ ಸ್ಟಾರ್ಟ್ ಆಗೋದು ಸೊ ಕಣ್ಣುಗಳು ಇಚಿಂಗ್ ಸ್ಟಾರ್ಟ್ ಆಗುತ್ತೆ ಬಾಯಿ ಸೊ ಉರಿ ಸ್ಟಾರ್ಟ್ ಆಗುತ್ತೆ ಉಸಿರಾಡದಾಗ ಉರಿ ಉಸಿರು ಸ್ಟಾರ್ಟ್ ಆಗುತ್ತೆ ಆಮೇಲೆ ಲಂಗ್ಸಿಗೆ ಹೋದಾಗ ಬ್ರೆತ್ಲೆಸ್ನೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಆಕ್ಸಿಜನೇಷನ್ ಆಗೋದಿಲ್ಲ ಆಕ್ಸಿಜನೇಷನ್ ಆಗಲಿಲ್ಲ ಅಂತಂದ್ರೆ ಬ್ರೆತ್ಲೆಸ್ನೆಸ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಆಕ್ಸಿಜನ್ ನಮ್ಮ ಬ್ಲಡ್ ಲೆವೆಲ್ಗೆ ಹೋಗ್ಲಿಲ್ಲ ಅಂತಂದ್ರೆ ಆವಾಗ ಬ್ಲಡ್ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ಬಿಟ್ಟು ಗೆ ಬ್ಲಡ್ ಸಪ್ಲೈ ಕೂಡ ಕಡಿಮೆ ಆಗುತ್ತೆ ಸೊ ಆವಾಗ ಅವರಿಗೆ ಹೈಪಾಕ್ಸಿಕ್ ರಿಲೇಟೆಡ್ ಅನ್ಕಾನ್ಶಿಯಸ್ನೆಸ್ ಎಲ್ಲ ಆಗುತ್ತೆ ಅದಷ್ಟೇ ಅಲ್ಲದೆ ಅವರಿಗೆ ಉ ಉಸಿರು ಉಸಿರುಗಟ್ಟಬೇಕೆ ಅಥವಾ ಲ್ಯಾರಿಂಜಿಯಲ್ ಅಡಿಮ ಪಲ್ಮರಿ ಅಡಿಮ ಅಂತ ಅಂತ ಹೇಳ್ತೀವಿ ಅವಾಗ ಅಸ್ವಿಕ್ಷೇಷನ್ ಆಗ್ಬಿಟ್ಟು ಅವರು ಫುಲ್ ಉಸಿರಾಟದ ತೊಂದರೆಯಿಂದ ಈವನ್ ಸಾವಿಗೆ ನೀಡಾಗ್ತಾರೆ ಸೊ ದಿ ದೀಸ್ ಆರ್ ದ ಪ್ರೆಸೆಂಟಿಂಗ್ ಕಂಪ್ಲೇಂಟ್ಸ್ ಯಾವಾಗ ಅವರು ನಮ್ಮ ಹತ್ರ ಬಂದಾಗ ನಾವು ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡುವಂಥ ಸಂದರ್ಭಗಳು ಎಮರ್ಜೆನ್ಸಿ ಸಿಚುವೇಶನ್ ಟೈಮ್ ಲಿಮಿಟ್ಸ್ ಏನಿದೆ ಸರ್ ಈ ಒಂದು ಯಾಕೆಂದರೆ ಸ್ಟಾರ್ಟಿಂಗು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಇನ್ಹೇಲ್ ಮಾಡ್ಕೊಂಡಂಥ ನಂತರ ಎಲ್ಲೂ ಮೆಡಿಕೇಶನ್ ಸಿಗದೆ ಲಿಮಿಟ್ಸ್ ಥ್ರೀ ಟು ಫೋರ್ ಅವರ್ಸ್ ಆದ್ಮೇಲೆ ಸಿಂಪ್ಟಮ್ಸ್ ಸಿಮ್ಟಮ್ಸ್ ತುಂಬಾ ಹತ್ತಿರದವ್ರೂ ಪ್ರಮಾಣ ತುಂಬಾ ಜಾಸ್ತಿಯಾಗಿ ಎಕ್ಸ್ಪೋಸ್ ಆಗಿತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅಕ್ಯೂಟ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ ಇಮಿಡಿಯೇಟ್ ಆಗಿ ಅಥವಾ ತ್ರೀ ಟು ಫೋರ್ ಅವರ್ಸ್ ಆದ್ಮೇಲೆ ಪೀಕ್ ಆಗಬಹುದು ಬಟ್ ನಮ್ ಆರ್ಟಿಕಲ್ಸ್ ಹೇಳುವ ಪ್ರಕಾರ ನಲ್ವತ್ತು ಗಂಟೆ ಕಾಲ ನಂತರ ನಮಗೆ ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಾಗುತ್ತೆ ಗರ್ಭಿಣಿ ಸ್ತ್ರೀಯರು ಈ ಗ್ಯಾಸ್ ಗರ್ಭಿಣಿ ಸ್ತ್ರೀಯರು ಅವರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂದ್ರೆ ಇನ್ನೂ ಹುಟ್ಟೇ ಇಲ್ಲ ಹುಟ್ಟದೇ ಇರುವಂತಹ ಕೂಸಿನ ಮೇಲೂ ಪರಿಣಾಮ ಆಗ್ತಿದೆ ಅಂದ್ರೆ ಈ ವಿಷಯದ ಸೂಕ್ಷ್ಮತೆ ಎಷ್ಟು ಅಂತ ನೀವೇ ಇಮ್ಯಾಜಿನ್ ಮಾಡಬೇಕು ಸೊ ಇದು ಬಾಡಿಲಿ ಆ ಪ್ರೆಗ್ನೆಂಟ್ ವುಮನ್ ಉಸಿರಾಟ ಅವ್ರು ಇನ್ಹೇಲ್ ಮಾಡಿದಾಗ ಗ್ಯಾಸ್ನ ಈವನ್ ಆ ಬೇಬಿ ಆಕ್ಸಿಜನ್ ಹೋಗ್ಲೇಬೇಕು ಇಲ್ಲಾಂದ್ರೆ ಇರಕ್ಕೆ ಸೊ ಆ ಬ್ಲಡ್ ಲೆವೆಲ್ ಅಲ್ಲಿ ಹೈಪಾಕ್ಸಿಯಾ ಆಗ್ಬೋದು ಅಥವಾ ಅವು ಹುಟ್ಟುವ ಮಗ ಮಗು ಅಂಗವಿಕಲ ಆಗಿ ಹುಟ್ಟುವ ಚಾನ್ಸಸ್ ತುಂಬ ಜಾಸ್ತಿ ಆಗಿದೆ ಸೊ ಇವಾಗ ಅವರಿಗೆಲ್ಲ ಸ್ಕ್ರೀನ್ ಮಾಡಬೇಕಾಗುತ್ತೆ ಪ್ರೆಗ್ನೆಂಟ್ ವುಮನ್ ಆ ಜಾಗದಲ್ಲಿ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಸ್ಕ್ರೀನಿಂಗ್ ಮಾಡೋ ಅವಶ್ಯಕತೆ ಇದೆ ಸೊ ಅದರಿಂದ ಇನ್ನು ಆಗುವಂತಹ ಪರಿಣಾಮಗಳು ಡೇಂಜರಸ್ ಥಿಂಗ್ಸ್ ಸೊ ಇನ್ನು ಇವ್ಯಾಲ್ಯೂಯೇಟ್ ಆಗಬೇಕಾಗಿದೆ ಓಕೆ ಬಹಳ ಡೇಂಜರಸ್ ಅಂತ ಅನಿಸುತ್ತೆ ಇದೆಲ್ಲ ಓಕೆ ಸರ್ ನೀನು ಮಂಜುನಾಥ್ ಅವರೇ ಒಂದು ಕಡೆ ನಾವು ಯೋಚ್ ಅಂದ್ಕೊಳ್ತೀವಿ ನಾವು ನಗರೀಕರಣ ಆಗಲೇಬೇಕು ಕೈಗಾರಿಕೀಕರಣ ಆಗಬೇಕು ಅದು ಒಂದು ಆಸ್ತಿ ದೇಶಕ್ಕೆ ಆಸ್ತಿ ಬಟ್ ನಾವು ಆಸ್ತಿ ಮಾಡುವಂಥ ಧಾವಂತದಲ್ಲಿ ಭರದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಜನರಿಗೆ ಆಗುತ್ತಾ ಇರುವಂಥ ತೊಂದರೆಯನ್ನು ಮರೆತು ಬಿಡ್ತಾ ಇದ್ದೀವಿ ಜನರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆಯಾ ಅಲ್ಲ ಇದು ಭಾಳ ಮುಖ್ಯವಾದ ಪ್ರಶ್ನೆ ಆಯಿತಾ ಕೇಳಿದ್ದೇನೆಂದರೆ ಒಂದು ಅಭಿವೃದ್ಧಿನೂ ಅನಿವಾರ್ಯ ಹೌದು ಯಾಕೆಂದರೆ ಜಗತ್ತಿನ ಜನಸಂಖ್ಯೆ ನಾಗಾಲೋಟದಲ್ಲಿ ನಡೀತಿದೆ ಮತ್ತು ಅಭಿವೃದ್ಧಿ ಮನುಷ್ಯನ ಕನಸು ಅದು ಕಡೆಗೆ ಕಡೆ ನಡೀಬೇಕು ಅಂತ ಖಂಡಿತ ಆದರೆ ನಾವು ನಮ್ಮ ಪರಿಸರವನ್ನು ಉಳಿಸ್ಕೊಳ್ಬೇಕಾಗಿರೋದು ಕೂಡ ಅಷ್ಟೇ ಅತ್ಯಂತ ಅಗತ್ಯವಾದ ಸಂಗತಿ ಎನಿ ಅನಿಮಲ್ ನಾವು ಯಾವುದೇ ಗ್ರಹದಲ್ಲಿ ಹೋಗಿ ಜೀವಿಸೋದಕ್ಕೆ ಇವತ್ತು ಅಟ್ಮಾಸ್ಪಿಯರ್ ಇಲ್ಲ ಈ ಭೂಮಿ ಮೇಲೇ ಇರುವುದೊಂದೇ ಭೂಮಿ ಅಂತ ಹೇಳಿ ಇದೆಯಲ್ಲ ಆ ಭೂಮಿ ಮೇಲೇ ಜೀವಿಗಳು ಕೀಟಗಳು ಮನುಷ್ಯರು ಪ್ರಾಣಿ ಪಕ್ಷಿಗಳು ಎಲ್ಲರೂ ಸಸ್ಯಗಳು ಎಲ್ಲರೂ ಬದುಕಬೇಕಾಗಿ ಬದುಕೋಕೆ ಯೋಗ್ಯತೆ ಅರ್ಹತೆ ಇರೋರು ಇಲ್ಲೇ 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 ಬದುಕಬೇಕಾಗಿದೆ ಯಾಕೆಂದ್ರೆ ಇದೊಂದು ಅಟ್ಮಾಸ್ಪಿಯರ್ ಅಲ್ಲಿ ಮಾತ್ರ ಡಾಕ್ಟರ್ಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಇದೊಂದೇ ಅಟ್ಮಾಸ್ಪಿಯರ್ ಅಲ್ಲಿ ಮಾತ್ರ ಜೀವಿಗಳು ಇವತ್ತಿನವರೆಗೂ ನಮಗೆ ಗೋಚರವಾಗಿರುವಂತಹ ಒಂದು ಭೂಖಂಡದಲ್ಲಿ ಇರುವಂತದ್ದು ಇಲ್ಲೊಂದು ಕಡೆ ಮಾತ್ರ ಅವರು ಇಲ್ಲಿ ನಮಗೆ ಸೆಂಟ್ರಲ್ ಇದಿದೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎವರಿ ಸ್ಟೇಟಲ್ಲಿ ಇದೆ ಸೊ ಈ ಇವುಗಳ ಜವಾಬ್ದಾರಿ ಏನು ಮತ್ತು ಪರಿಸರ ಇಲಾಖೆಗಳಿದ್ದಾವೆ ಪ್ರತಿ ರಾಜ್ಯದಲ್ಲಿ ಪರಿಸರ ಇಲಾಖೆನೇ ಒಂದು ಒಂದು ಮೇಜರ್ ಡಿಪಾರ್ಟ್ಮೆಂಟ್ ಇನ್ ದಿ ಗೌರ್ಮೆಂಟ್ ಸೊ ಇಂಥ ಪರಿಸ್ಥಿತಿಯಲ್ಲಿ ಈ ಥರದ ಕಾರ್ಖಾನೆಗಳಿದ್ದಾಗ ಎಷ್ಟು ವಹಿಸಿರ್ಬೇಕು ಅನ್ನೋದು ಕಾರ್ಖಾನೆಗೆ ಸಾಂಕ್ಷನ್ ಕೊಡುವಂಥ ಕೈಗಾರಿಕಾ ಇಲಾಖೆಗೂ ಇರಬೇಕು ಪರಿಸರ ಇಲಾಖೆಗೂ ಇರಬೇಕು ಸೊ ಇದನ್ನು ಒಂದು ಹೈ ಫೋಕಸ್ಡ್ ಏರಿಯಾ ಅನ್ನೋ ಥರದ್ದು ನಮ್ಮ ಇದಕ್ಕೆ ಗೌರ್ಮೆಂಟ್ಗೆ ಒಂದು ತಿಳುವಳಿಕೆ ಇರಬೇಕು ಆರೋಗ್ಯವನ್ನು ಕಾಪಾಡೋದು ಹೇಗೆ ಅನ್ನೋದನ್ನ ನಾವು ಗಮನಿಸಬೇಕಾಗಿತ್ತು ಇವತ್ತು ನಂಜನಗೂಡಲ್ಲಿ ಒಂದು ಫ್ಯಾಕ್ಟ್ರಿ ಜುಬಿಲಿಯಂಟ್ ಅಲ್ಲಿ ಆದಂಥದ್ದು ಇದು ಲಾಕ್ಡೌನ್ ಇತ್ತು ಆಂಧ್ರ ಪ್ರದೇಶದಲ್ಲಿ ಯಾಕೆಂದ್ರೆ ಆಂಧ್ರ ಪ್ರದೇಶ ಬಹಳ ತೀವ್ರತೆಯಿಂದ ಇದೆ ಕೋವಿಡ್ ತೆಲಂಗಾಣ ಆಂಧ್ರ ಎರಡರಲ್ಲೂ ತೀವ್ರವಾಗಿದೆ ನಿಮಗೆ ಈ ವೈಜಾಗಿನ ವಾತಾವರಣದ ಬಗ್ಗೆ ಕಲ್ಪನೆ ಇದೆ ಅಂತ ನಾನು ಭಾವಿಸ್ತೀನಿ ಬಹಳ ಜನಕ್ಕೆ ವೈಜಾಗಲ್ಲಿ ಹೆಂಗಿದೆ ಅಂದ್ರೆ ನಾರ್ಮಲ್ ಕಂಡೀಷನ್ ಅಲ್ಲೇ ಉಸಿರು ಕಟ್ಸೋ ವಾತಾವರಣ ಇದೆ ಅಲ್ಲಿ ಈ ಬಗ್ಗೆ ಗಮನ ಹರಿಸಬೇಕು ಯಾವುದೇ ಸರ್ಕಾರ ನೋಡಿ ನಮ್ ಕ್ರಿಮಿನಲ್ ಲಾ ಇಲ್ಲಿ ಒಂದಿದೆ ನೂರು ಜನ ಅಪರಾಧಿ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರದು ಅಂತ ಹಾಗೆ ಒಬ್ಬ ಆರೋಗ್ಯವಂತನಿಗೆ ನಿರಪರಾಧಿ ಈ ಅವನಿಗೆ ಸಾವು ಬರಬಾರದು ಅದು ಪ್ರಕೃತಿ ನಿಯಮ ಆ ನಿಯಮವನ್ನು ಕಾಪಾಡೋ ಜವಾಬ್ದಾರಿ ನಮ್ಮ ಸರ್ಕಾರಗಳ ಮೇಲೆ ಸರ್ ಇದು ಖಂಡಿತವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಖಂಡಿತ ಇಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಕಾಪಾಡಬೇಕು ಅಂತ ಇಡೀ ದೇಶನೇ ಹೋರಾಡ್ತಿರುವಂಥ ಸಂದರ್ಭದಲ್ಲಿ ಇದು ಇದ್ದಕ್ಕಿದ್ದ ಹಾಗೆ ನಾವು ಬೇರೆ ಕಡೆಯಿಂದ ಅವ್ರನ್ನ ಮೊದಲೇ ಸಾಯ್ತಾ ಇರೋನ್ನ ಮತ್ತಷ್ಟು ಅವನ ಮೇಲೆ ಕಲ್ಲೆ ತಾಕದಾಗ ಆಗಿದೆ ಅಂತ ಪರಿಸ್ಥಿತಿ ಇದೆ ಎಸ್ ಡಾಕ್ಟರ್ ಶೇಷಧ್ರ ಬುಗ್ಗಿಯವರೇ ಈಗಾಗಲೇ ಸರ್ ನೀವು ನೋಡ್ತಾ ಇದ್ರಿ ಸಾಕಷ್ಟು ಜನ ಕ್ವಾರಂಟೈನ್ ಅಂತ ಬರ್ತಾ ಇದ್ದಾರೆ ನಿಮ್ಮಲ್ಲಿ ಸ್ಕ್ರೀನ್ ಟೆಸ್ಟ್ ಅಂತ ಬರ್ತಾ ಇದ್ದಾರೆ ನಾವು ನೋಡಿದ್ವಿ ವಿದೇಶದಿಂದ ಬಂದಂಥವರೆಲ್ಲರೂ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಏನು ಹಿಂಡ್ ಹಿಂಡಾಗಿ ಕರ್ಕೊಂಡು ನೋಡಿದ್ವಿ ಬಟ್ ಸರ್ ಈ ಒಂದು ದುರಂತ ಈ ಒಂದು ದುರಂತದ ಎಫೆಕ್ಟ್ಸ್ಗಳು ಏನಾಗಬಹುದು ಮುಂದಕ್ಕೆ ಅಂತ ಅಲ್ಲ ಆ್ಯಕ್ಚುಲಿ ಏನಂದರೆ ನಾವು ಅರ್ಬನೈಜೇಷನ್ ಏನಂದರೆ ಯಾವುದು ಡೆವಲಪ್ಮೆಂಟ್ ಶುಡ್ ನಾಟ್ ಬಿ ಅಟ್ ದ ಕಾಸ್ಟ್ ಆಫ್ ಹ್ಯೂಮನ್ ಲೈಫ್ ಅಂತ ಹೇಳಕ್ಕೆ ಸರ್ ಡೆವಲಪ್ಮೆಂಟ್ ಶುಡ್ ದ ಕಾಸ್ಟ್ ಆಫ್ ಹ್ಯೂಮನ್ ಲೈಫ್ ಸೊ ಈ ಇಂಡಸ್ಟ್ರಿಯಲೈಸೇಷನ್ ಆಗಿದಾಗ ಅದನ್ನು ಬೇಕಾಗುತ್ತೆ ಅದ್ರ ಜೊತೆಯಲ್ಲಿ ಏನಂದ್ರೆ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ ನಾನು ಒಂದು ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ತಮಗೆ ಏನಂದ್ರೆ ಈಗ ನಾವು ಒಂದು ಒಂದು ಡಿಸೀಸ್ಗೆ ಏನಂದ್ರೆ ನಾವು ಒಂದು ಹೊಸ ಔಷಧ ಕಂಡು ಹೊಸ ಔಷಧ ಕಂಡು ಹಿಡಿದಾಗ ಏನಂದ್ರೆ ಅದು ಫುಲ್ ಎಷ್ಟೋ ಎಕ್ಸ್ಪೆರಿಮೆಂಟ್ ಮಾಡಿ ಹಲವಾರು ವರ್ಷಗಳಿಂದ ರಿಸರ್ಚ್ ಆಗಿ ಮಾಡಿ ಅದು ಟೆಸ್ಟ್ ಆಗೋ ಟೈಮಿಗೆ ಅಂದರೆ ಕೆಲವೇ ಜನಗಳೆಲ್ಲ ಏನಂತಂದರೆ ಅದು ಟೆಸ್ಟ್ ಮಾಡಿಬಿಟ್ಟು ಫೈನಲಿ ಏನಂತಂದರೆ ಅದು ಪ್ರೊಡಕ್ಷನ್ ಶುರು ಮಾಡ್ತಾರೆ ಬಟ್ ಆದಾಗೂ ಏನಂದರೆ ಅದು ಭಾಳಷ್ಟು ವೇರಿಯೇಷನ್ ಆಗ್ತಿರ್ತದೆ ರೇಷಿಯಲ್ ವೇರಿಯೇಷನ್ ಆಗ್ತಿರ್ತದೆ ಇಂಡಿವಿಜುವಲ್ ವೇರಿಯೇಷನ್ ಆಗ್ತಿರ್ತದೆ ಸೊ ಹಾಗಾಗಿ ಎಷ್ಟೋ ಸಲ ತಾವು ಕಂಡಿರ್ಬೋದು ಒಂದು ಯಾವುದೋ ಒಂದು ಔಷಧ ನಾವು ಯೂಸ್ ಮಾಡಿದ ಮೇಲೆ ಒಂದು ಐದಾರು ವರ್ಷ ಆದ್ಮೇಲೆ ಏನಪ್ಪಾ ಅಂದರೆ ಎಷ್ಟೋ ಕಾಂಪ್ಲಿಕೇಶನ್ಸ್ ಎಲ್ಲಾನು ಬಂದ್ಬಾಡಿ ಅದು ನಾವು ಅದಕ್ಕೆ ನಾವು ಸ್ಟಾಪ್ ಮಾಡ್ತಿದ್ದೆವು ಈ ಔಷಧ ಸರಿ ಇಲ್ಲ ಹೇಳಿ ಆಗಿದ ಘಟನೆಗಳು ಸಹಿತನು ನಮ್ಮ ಮೆಡಿಕಲ್ ಇದೆ ಹಾಗಿರುವಾಗ ಯಾವುದೇ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಮಿಕಲ್ ಯೂಸ್ ಮಾಡೋಣ ಅದ್ರಾಗ ಸ್ಟೆರ್ಲಿನ್ ಏನಿದೆ ಏನಿದೆಯಲ್ಲ ಅಂತ ಇದು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂಥ ಒಂದು ಕಾಂಪೌಂಡ್ ಇದು ಸೊ ಅಂಥದ್ರಲ್ಲಿ ರೆಗ್ಯುಲರ್ ಆಗಿ ಏನಪ್ಪಾ ಅಂತಂದ್ರೆ ಇದು ಯೂಸ್ ಮಾಡೋ ಟೈಮಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಇದಕ್ಕೆ ಜನಗಳಿಗೆ ಅಂದ್ರೆ ಇದು ಅಕ್ಯೂಟ್ ಪ್ರಾಬ್ಲಮ್ ಆಯ್ತು ಇದು ಅಕ್ಯೂಟ್ ಆಗಿದ್ದು ಬೇರೆ ಯಾಕಂದ್ರೆ ಇದು ಅಟ್ಮಾಸ್ಫಿಯರ್ ಅಲ್ಲಿ ಬಂತು ತಕ್ಷಣ ಹೋಯ್ತು ತಕ್ಷಣ ರೆಸ್ಪಿರೇಟರಿ ಪ್ಯಾಶಸ್ ಅಲ್ಲಿ ಇನ್ವಾಲ್ವ್ ಆಗಿ ಇರಿಟೇಷನ್ ಆಗಿ ಎಡಿಮಾ ಆಗಿ ಪೇಷಂಟ್ ಸಾವು ನೋವು ಆಗೋದು ಒನ್ ಆಸ್ಪೆಕ್ಟು ಕ್ರಾನಿಕ್ ಆಗಿನೂ ಸಹಿತ ಗೆ ಏನಂದ್ರೆ ಎಫೆಕ್ಟ್ ಆಗ್ತಾ ಇರ್ತದೆ ಅಲ್ಲಿ ಅವರಿಗೆ ಎವ್ರಿ ಇಯರ್ ಟೆಸ್ಟ್ಗಳು ಮಾಡ್ತಾ ಇರ್ತಾರೆ ಆಮೇಲೆ ಕೆಲವು ನಾವು ಇದರ ರೆಫರೆನ್ಸ್ ಮಾಡಿದೆ ಈವನ್ ಕ್ಯಾನ್ಸರ್ ಇಟ್ ಇಸ್ ಆಲ್ಸೋಸ್ ಕಾರ್ಸಿನಜೋನ್ ಅಂತ ಹೇಳಿ ಒಂದು ಲಿಂಫೋಮಾ ಆಮೇಲೆ ಲ್ಯೂಕಿಮಿಯು ಆಗುವ ಸಾಧ್ಯತೆಗಳನ್ನು ಇದು ಅಂತ ಇದು ಮಾಡಿದ್ದಾರೆ ಹಾಗಾಗಿ ಏನಂದ್ರೆ ಈ ಕಾನೂನು ಪ್ರಕಾರ ಈ ಇಲ್ಲಿ ಕೆಲಸ ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಈ ಫ್ಯಾಕ್ಟ್ರಿ ಇರ್ಬೋದು ಅಥವಾ ಇನ್ನೊಂದು ಫ್ಯಾಕ್ಟರಿಯಲ್ಲಿ ಇರ್ಬೋದು ಆಸ್ ಫರ್ ದ ಫ್ಯಾಕ್ಟ್ರಿ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಅಲ್ಲಿ ಒಬ್ಬರು ನುರುತಿದಂಥ ವೈದ್ಯ ವೈದ್ಯ ವೈದ್ಯರ ಅಲ್ಲಿರ್ತಾರೆ ಅವರು ಎವ್ರಿ ಇಯರ್ ಅವರಿಗೆಲ್ಲ ಟೆಸ್ಟ್ಗಳು ಮಾಡ್ತಿರ್ತಾರೆ ಅಷ್ಟು ಮಾಡಿದಾಗೂ ಸಹಿತನು ಆಗುವ ಸಾಧ್ಯತೆ ಯಾಕಂದ್ರೆ ಇದರಲ್ಲಿ ಕಾನ್ಸ್ಟೆಂಟ್ ಆಗಿ ರಿಸರ್ಚ್ ಆಗ್ತಾ ಇರಬೇಕು ರಿಸರ್ಚ್ ಆಗಬೇಕು ಅವ್ರಿಗೆ ಏನು ತೊಂದರೆ ಬಂದ್ರು ಯಾಕೆ ಬಂತು ಏನೋ ವೆದರ್ ಇದು ಆಕ್ಯುಪೇಷನ್ ಇಂದನೇ ಬಂದಿದೆ ಅಂತ ಹೇಳಿ ನಾವು ವಿ ಶುಡ್ ಕೀಪ್ ಇಟ್ ಇನ್ ಅವರ್ ಮೈಂಡ್ ಆಮೇಲೆ ಇನ್ನೂ ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾವು ನೈನ್ಟೀನ್ ಸೆವೆಂಟಿ ಸೆವೆಂಟಿ ಫೋರ್ ಅಲ್ಲಿ ನಾನು ಎಂ ಬಿ ಬಿ ಎಸ್ ಮುಗಿಸ್ದೆ ಆ ಟೈಮ್ನಲ್ಲಿ ನಮ್ಮ ದೇಶದಲ್ಲಿ ಆಗಲಿ ಅವಾಗ ಡಯಾಬಿಟಿಸು ಮತ್ತು ಕಾರ್ಡಿಯಾಕ್ ಸಂಖ್ಯೆ ಏನಪ್ಪ ಅಂದರೆ ಈಗ ನಾವು ಎಷ್ಟು ಹೇಳ್ತೀವಲ್ಲ ಈಗ ನಾವು ಇಂಡಿಯಾ ಇಸ್ ದಿ ಹಬ್ ಆಫ್ ಕಾರ್ಡಿಯಾಕ್ ಕಾರ್ಡಿಯಾಕ್ ಪ್ರಾಬ್ಲಮ್ ಇಟ್ ಇಸ್ ದಿ ಹಬ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತಾ ಇದ್ದೆವು ಬಟ್ ಯಾಕೆ ಇದು ಆಗ್ತಾ ಇದೆ ಸಡನ್ ಆಗಿ ವರ್ಷದಲ್ಲೇ ಆಗ ಕಾರಣ ಏನು ಇದೆಲ್ಲ ಇಂಡಸ್ಟ್ರಿಯಲೈಜೇಷನ್ ಆಗಿ ಈ ವಾಟರ್ ಕಂಟಾಮಿನೇಷನ್ ನೇಚರ್ ಪೊಲ್ಯೂಷನ್ ಇಂದ ಆಗೇನಂತಂದ್ರೆ ನಮ್ಮ ಮನುಷ್ಯನ ಬಾಡಿಯಲ್ಲಿ ಏನಪ್ಪ ಅಂದ್ರೆ ಕಾನ್ಸ್ಟಂಟ್ ಆಗಿ ಚೇಂಜಸ್ ಆಗಿ ಈ ಎಲ್ಲ ಆಗುವ ಏನಪ್ಪ ಅಂತಂದ್ರೆ ಈ ಇಂಡಸ್ಟ್ರಿಯಲೈಸೇಷನ್ ಆಗಿದೆ ಅಂತ ಒಂದು ನನ್ನ ವಿಚಾರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಇನ್ನು ಈಗಾಗಲೇ ಇದರ ಎಫೆಕ್ಟ್ ಹೇಗಾಗಿದೆ ಅನ್ನೋದನ್ನು ನೋಡಿದ್ದೀವಿ ಯಾಕೆಂದರೆ ಇತಿಹಾಸದಲ್ಲಿ ಇಂತಹ ಅನೇಕ ಘಟನೆಗಳು ನಡೆದು ಹೋಗಿದ್ದಾವೆ ಬಟ್ ಈ ಲಾಕ್ಡೌನ್ ಎಫೆಕ್ಟ್ನಿಂದಾಗಿನೇ ಇದರ ಮೇಲೆ ಸಾಕಷ್ಟು ಒತ್ತಡ ಇತ್ತ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತಾ ಇದೆ ಎಸ್ ಗಣೇಶ್ ಪ್ರತಾಪ್ ಅವರ ಇನ್ನೂ ನಮ್ಮ ಈ ಒಂದು ದುರಂತ ಅಥವಾ ಈ ಒಂದು ಏನು ಸದ್ಯಕ್ಕೆ ಪೇಷಂಟ್ಸ್ ಇದ್ದಾರೆ ಅವರು ರಿಕವರ್ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂದರೆ ಪ್ರಾಪರ್ ಟ್ರೀಟ್ಮೆಂಟ್ ಆದರೆ ಅದರ್ವೈಸ್ ಅವ್ರಿಗೆ ಮುಂದಕ್ಕೆ ಲೈಫಲ್ಲಿ ಹೇಗೆ ಅನ್ನುವಂಥ ಪರಿಸ್ಥಿತಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಸೊ ಹೇಗಿರಬೇಕಾಗತ್ತೆ ಏನಾಗಬಹುದು ಅವರಿಗೆ ಅಂತ ಅನ್ಕಾನ್ಶಿಯಸ್ ಲೆವೆಲ್ಗೆ ಬಂದವರು ತುಂಬಾ ಕ್ರಿಟಿಕಲಲ್ಲಿ ಇದ್ದವರು ಸರ್ ಅಂಥವ್ರಿಗೆ ಆಕ್ಸಿಜನೇಷನ್ ಅಷ್ಟೇ ಅಲ್ಲದೆ ಕ್ರಿಟಿಕಲ್ ಕೇ ಐ ಸಿ ಯು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವ್ರಿಗೆ ವೆಂಟಿಲೇಟರ್ ಅವಶ್ಯತೆ ಇದ್ದರೆ ವೆಂಟಿಲೇಟರ್ ಮೇಲೆ ಹಾಕಿ ಟ್ರೀಟ್ಮೆಂಟ್ ಕ್ರಿಟಿಕಲ್ ಇಂದ ಫರಕ್ ತೆಗೆದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸರ್ ಡೆಫಿನೆಟ್ಲಿ ರಿಕವರ್ ಆಗ್ಬೋದು ಆಗದೇ ಇರಬಹುದು ಅವ್ರದ್ದು ಹೇಳೋದು ಕಂಡೀಷನ್ ಹೇಳೋದ್ ಕಷ್ಟ ಬಟ್ ಬರೀ ಉಸಿರಾಟ ತೊಂದರೆಯಿಂದ ಬಂದವರು ಅಥವಾ ಮ್ಯೂಕೋಸಲ್ ಇಂದ ಬಂದವರಿಗೆ ನಾವು ವೆಟ್ ಡಿಕಂಟಾಮಿನೇಷನ್ ಮಾಡ್ತೀವಿ ಅಂದರೆ ನಾ ಏನು ಮೆಡಿಸಿನ್ ಬೇಡ ಜಸ್ಟ್ வெட் ஷீட்ஸ் வெட் பேப்பெட் க்ளாத்ஸ் தோண்டு அவரது பாடியெல்லாம் வைப் மாடி கண்ணெல்லாம் வைப் மாதிரி ಅಥವಾ ಮೌತ್ ನಮ್ಮ ಮ್ಯುಕಲ್ ಮೆಂಬ್ರೈನ್ಸ್ಗೆಲ್ಲ ವಾಶ್ ಕೊಡಿಸಿ ಅದು ಮಾಡಿದರೆ ಒಂದು ಲೆವೆಲ್ ಆಫ್ ಡಿಕಂಟಮಿನೇಷನ್ ಆಗುತ್ತೆ ಅದಾದಮೇಲೆ ಇವರಿಗೆ ಸ್ವಲ್ಪ ಬ್ರೆತ್ಲೆಸ್ನೆಸ್ ಪ್ರಾಬ್ಲಮ್ ಇದ್ದವರಿಗೆ ಎಫ್ ಐ ಟು ಹಂಡ್ರೆಡ್ ಪರ್ಸೆಂಟ್ ಇರಷ್ಟು ಆಕ್ಸಿಜನೇಷನ್ ಅಂದರೆ ಫುಲ್ ಫುಲ್ ಆಫ್ ಆಕ್ಸಿಜನೇಷನ್ ಕಂಪ್ಲೀಟ್ ಆಕ್ಸಿಜನೇಷನ್ ಕೊಟ್ಟರೆ ಅಥವಾ ಸಮ್ ಸಪ್ರೆಸಿವ್ ಅಂದರೆ ಹೈಡ್ರೋಕಾಟಿಸೋನ್ ಅಂತ ಹೇಳ್ತೀವಿ ಸ್ಟಿರಾಯ್ಡ್ಸ್ ಸ್ವಲ್ಪ ಸ್ಟಿರಾಯ್ಡ್ಸ್ ಕೊಟ್ಟರೆ ಏನು ಸರ್ ಹಿಂಪ್ಲ ಪಲ್ಮರಿ ಅಡಿಮಾ ಅಂತ ಹೇಳಿದ್ರು ಅಥವಾ ಇನ್ಫ್ಲಮೇಷನ್ ಅಂತ ಹೇಳಿದ್ರು ಇದು ಕಡಿಮೆ ಆಗುತ್ತೆ ಅವರು ರಿಕವರಿ ಆಗುತ್ತೆ ಕೆಲವು ಜನ ಅಥವಾ ತೀವ್ರತೆ ಜಾಸ್ತಿ ಇರಲಿಲ್ಲ ಅಂತಂತಂದರೆ ಒಂದು ಮೂರ್ನಾಲ್ಕು ದಿವಸದಲ್ಲೇ ರಿಕವರ್ ಆಗ್ತಾರೆ ಇನ್ನು ಸಿವಿಯರ್ ಆಗಿದ್ದವರು ಒಂದು ವಾರ ತೊಗೋಬೋದು ಅಥವಾ ಒಂದು ತಿಂಗಳು ತೊಗೋಬೋದು ಬಟ್ ಈ ಪ್ರದೇಶದಲ್ಲಿರೋರು ಎಲ್ಲರಿಗೂ ಸ್ಕ್ರೀನಿಂಗ್ ಬೇಕಾಗುತ್ತೆ ಮುಂದೆ ಆಗುವ ಅನಾಹುತ ಅಥವಾ ಲೈಕ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಥವಾ ಜೀನ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ಅದೇನಾದ್ರೂ ಮ್ಯೂಟೇಷನ್ ಆಗ್ತಿತ್ತು ಅಂದ್ರೆ ಮುಂಚೆನೇ ಅದು ಕ್ಯಾನ್ಸರ್ ಒಂದು ಭಾಗದಲ್ಲಾಗಿ ಆಗಿ ಬೇರೆ ಭಾಗಕ್ಕೆ ಹರಡುವ ಮುನ್ನವೇ ಲಂಗ್ಸ್ಗಾಗಲಿ ಅದನ್ನ ಚೆಕ್ ಮಾಡ್ಬೋದು ಬ್ಲಡ್ ಚೆಕ್ಅಪ್ಸ್ ಇರುತ್ತೆ ಇನ್ನೆಲ್ಲಮ್ಮ ಆಮೇಲೆ ಪ್ರೆಗ್ನೆಂಟ್ ವುಮನಿಗೆ ನಾನು ಆವಾಗಲೇ ಹೇಳ್ದಂಗೆ ಅವರಿಗೆ ಅಲ್ಟ್ರಾಸೌಂಡ್ ಅಂದರೆ ಇದು ಕಂಟಾಮಿನೇಟ್ ಆಗುವಂಥ ಏನಾದ್ರೂ ಚಾನ್ಸಸ್ ಇದೆಯಾ ಅಂತ ಇಲ್ಲ ಈಗ ಏನು ಸದ್ಯಕ್ಕೆ ಒಂದು ಅವ್ರು ಸರಿಯಾಗಿ ಪ್ರಾಪರ್ ಟ್ರೀಟ್ಮೆಂಟ್ ಆಗಲಿಲ್ಲ ಅವರಿಗೆ ನೀವು ಹೇಳ್ದಂಗೆ ಸ್ಕ್ರೀನಿಂಗ್ ಆಗಲಿಲ್ಲ ಅಂದರೆ ಒಂದು ವರ್ಷ ಎರಡು ವರ್ಷ ಮತ್ತೆ ಅದು ಇದು ಸ್ಕ್ರೀನಿಂಗ್ ಆಗಲಿಲ್ಲ ಅಂತಂತಂದರೆ ಅವ್ರನ್ನ ನಾವು ವಿಗ್ಲೆನ್ಸ್ ಅಲ್ಲಿ ಇಡ್ಲಿಲ್ಲ ಅಂತಂತಂದ್ರೆ ಅದು ಒಂದ್ ನಾಲ್ಕು ವರ್ಷ ಆಗ್ಲಿ ಐದು ವರ್ಷ ಆಗ್ಲಿ ಅವರ್ ಸ್ಲೋ ಆಗಿ ಮ್ಯುಟೇಷನ್ ಆಗ್ಬಿಟ್ಟು ಒಂದು ಕ್ಯಾನ್ಸರ್ ಆಗಿಬಿಡುತ್ತೆ ಇದು ಅಂತ ಜನರೇಷನ್ ಟು ಜನರೇಷನ್ ಆಗದೇ ಇರಲ್ಲ ಆಗೋದಿಲ್ಲ ಬಟ್ ಇದೇ ಜನರೇಷನ್ ಅಲ್ಲಿ ಓವರ್ ದಿ ಟೈಮ್ ಆಫ್ 10 ವರ್ಷ 20 ವರ್ಷ 30 ವರ್ಷದಲ್ಲಿ ಈಗ ಎಸ್ಪೆಸ್ಟಾಸ್ ಇಂಡಸ್ಟ್ರೀಸ್ ಅಲ್ಲಿ ವರ್ಕ್ ಮಾಡೋರಿಗೆ ನಾವು ಮಿಸೋಥಿಲಿಯೋಮಾ ಅಂತ ಒಂದು ಲಂಗ್ ಕ್ಯಾನ್ಸರ್ ಅದು ಅದು ಆಗದ ನೋಡ್ತಿದ್ವಿ ಅದೇ ತರ ಇವರಿಗೆ ಲೇಟರ್ ಟೈಮ್ ಅಲ್ಲಿ ಕ್ಯಾನ್ಸರ್ ಆಗುವ ಚಾನ್ಸಸ್ ಇರುತ್ತೆ ಓಕೆ ಓಕೆ ಮೊದಲೇ ಭಾರತದಲ್ಲಿ ಕ್ಯಾನ್ಸರ್ ಪೇಷೆಂಟ್ಸ್ ಜಾಸ್ತಿ ಆಗ್ತಾ ಇದ್ರೆ ಇದರ ಆಡ್ ಆನ್ ಆಗತಾ ಹೋಗುತ್ತೆ ಇಂಥ ಒಂದು ಇದರಿಂದ ಅಂತ ಎಸ್ ಮಂಜುನಾಥ್ ಅವರೇ ತಾವೇನು ಹೇಳ್ತೀರಿ ಯಾಕೆಂದರೆ ಇಂತಹ ಪರಿಸ್ಥಿತಿನಲ್ಲಿ ನಾವು ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಹೇಳ್ಕೊಳ್ತೀವಿ ಬಟ್ ಸರ್ಕಾರ ಮತ್ತು ಇಲಾಖೆಗಳು ಇಂತಹ ಒಂದು ಕಾರ್ಖಾನೆಗಳಿಗೆ ಪರ್ಮಿಷನ್ಸನ್ನು ಕೊಡಬೇಕಾದ್ರೆ ಗೈಡ್ಲೈನ್ಸನ್ನು ಫಾಲೋ ಮಾಡ್ತಾ ಇದ್ದಾವೆ ಅನ್ನೋದು ನಿಜಕ್ಕೂ ಇದರಿಂದಾಗ ಅರ್ಥ ಆಗ್ತಾಯಿದೆ ಆಮೇಲೆ ನಾವು ತುಂಬ ಇಂಪಾರ್ಟೆಂಟಾಗಿ ಯೋಚನೆ ಮಾಡಬೇಕು ಅಂದರೆ ಲಾಕ್ಡೌನ್ ಪೀರಿಯಡ್ನಲ್ಲಿ ಇಂತಹ ಮಾರ್ಗಸೂಚಿಗಳನ್ನು ಕೊಟ್ಟು ಓಪನ್ ಮಾಡೋಂಥ ಸಂದರ್ಭದಲ್ಲಿ ಮಾನಿಟ್ರ್ ಆಗಬೇಕಾಗಿತ್ತು ಆಗಲೇ ಇಲ್ಲ ಅನ್ನೋಂಥದ್ದು ಈಗ ಈ ಗೌರ್ಮೆಂಟ್ ಪಾಲಿಸೀಸ್ ಇರ್ತಾವಲ್ಲ ಗೌರ್ಮೆಂಟು ಅದೊಂಥರ ಹೆಂಗೆ ಅಂದರೆ ಡೆಮೊಕ್ರೆಟಿಕಲ್ ಗೌರ್ಮೆಂಟ್ ಯಾವುದಿದ್ರು ಅದೊಂಥರ ಜನಗಳಿಗೆ ತಾಯಿ ಥರ ಇರಬೇಕು ಅದು ಹ್ಞೂ ಹ್ಞೂ ಅಲ್ಲ ಇದೊಂಥರ ಎಮರ್ಜೆನ್ಸಿ ಆಗ್ಬಿಡ್ತಾ ಬಲವಂತ ಆಗ್ಬಿಡ್ತಾ ಆಯಿತು ನಾಳೆಯಿಂದ ತೆಗೀರಿ ನಾವು ಇಂದ ಶುರು ಮಾಡ್ಬಿಡಿ ಯಾಕೆಂದ್ರೆ ಹಿಂದೆ ನೋಡ್ಕೊಂಡಿಲ್ಲ ಏನು ಕೆಟ್ಟೋಗಿದ್ಯೋ ಏನು ಸರಿ ಇಲ್ವೋ ಪೈಪ್ ಸರಿ ಇತ್ತ ಪೈಪ್ಲೈನ್ ಇತ್ತ ಸರಿಯಾಗಿ ಅದು ವರ್ಕ್ ಆಗ್ತಾ ಇತ್ತ ಅದೆಲ್ಲವೂ ಇಲ್ಲ ನಾಳೆಯಿಂದ ಆಪ್ ಓಪನ್ ಮಾಡಬೇಡಿ ರನ್ ಮಾಡಬೇಡಿ ನಾಡೋದ್ರಿಂದ ಆದಾಯ ಬರಲಿ ಅನ್ನುವಂಥ ಬಲವಂತಕ್ಕೆ ನೋಕ್ಬಿಡ್ತಾ ಅಂತ ಅದು ಒಂದು ಆಗಿದೆ ಅದೇ ಅಲ್ಲಿಗೆ ಹೊರಟೆ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದರೆ ಅದೇ ಇದೊಂದು ತಾಯಿ ಥರ ಸರ್ಕಾರ ಆ ತಾಯಿಯನ್ನು ಕ್ರಿಯೇಟ್ ಮಾಡೋದು ಕೂಡ ಇಲ್ಲಿನ ಮಕ್ಕಳೇ ಮತದಾರ ಮಕ್ಕಳು ಇದೊಂಥರ ಎಂಥ ಬ ಇದು ಅಂದರೆ ಈ ಸರ್ಕಾರ ಮಕ್ಕಳನ್ನು ನೋಡ್ಕೊಳ್ಳುವಾಗ ತಾನೇ ಕ್ರಿಯೇಟ್ ಮಾಡಿರೋ ತಾಯಿ ಮಕ್ಕಳು ಕ್ರಿಯೇಟ್ ಮಾಡಿರೋ ತಾಯಿ ಬಹಳ ಎಚ್ಚರಿಕೆಯಿಂದ ನಡೀಬೇಕಾದ ಅಗತ್ಯ ಆ ಸರ್ಕಾರಗಳಿಗಿರುತ್ತೆ ನನಗೆ ಈಗ ನಮ್ಮ ಡಾಕ್ಟರ್ ಗಣೇಶ್ ಅವರು ಹೇಳಿದ್ರು ಇದು ಕಂಟಾಮಿನೇಷನ್ನು ಅಥವಾ ತಲೆಮಾರಿನಿಂದ ತಲೆಮಾರಿಗೆ ಜೀನ್ಸ್ ಮ್ಯೂಟೇಷನ್ನು ಒಂದೇ ತಲೆಮಾರಿಗೆ ಕ್ಲೋಸ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ನಮಗೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಕಣ್ಮುಂದೆ ಇದೆ ಎಂಡೋಸಲ್ಫಾನ್ ಗೇರ್ ಬೀಜದ ತೋಟಗಳಿಗೆ ಬ್ಯಾಕ್ಟೀರಿಯಾ ಬಂತು ಅಂತೇಳಿ ಸಿಂಪಡಿಸ್ಬಿಟ್ಟು ಗಾಳಿಲಿ ಹೋಗಿ ಮೂವತ್ತು ವರ್ಷ ಈಗ ಹುಟ್ಟೋ ಮಕ್ಕಳುಗಳು ಕೂಡ ಬಹಳಷ್ಟು ವೈಕಲ್ಯ ಮತ್ತು ಮಾನಸಿಕ ಖಿನ್ನತೆಗೊಳಗಾಗಿದ್ದಾರೆ ಸೊ ಈ ತರದ್ದೆಲ್ಲ ಆಗಿದೆ ಹಂಗಾಗ್ಬಹುದಾ ಅಂತ ನನ್ಗೆ ಯಾಕೆಂದ್ರೆ ಯಾವುದೇ ಅನಿಲ ದುರಂತಗಳಿದಾವಲ್ಲ ಅದ್ರದ್ದು ಪರಿಣಾಮ ಯಾವಾಗ್ಲೂ ಹೆಚ್ಚು ಕಣ್ಣಿಗೆ ಕಾಣದೇ ಇಲ್ಲ ಸರ್ ಶತ್ರು ಶತ್ರು ನಾನು ಅನುಸರಿಸ್ತಾ ಇದೀವಿ ಈಗ ಅದಕ್ಕೆ ಎದುರಿಸ್ತಾ ಇದೀವಿ ಕೋವಿಡ್ ನೈನ್ಟೀನ್ ನಮಗೆ ಕಾಣಿಸ್ತಾ ಇಲ್ಲ ಪಕ್ಕದಲ್ಲೇ ಇದ್ರು ನಮ್ಗೆ ಗೊತ್ತಾಗೋದಿಲ್ಲ ಈಗ ಅನಿಲ ದುರಂತ ಎಲ್ಲಿಂದ ಬಂತು ಅಂತ ಗೊತ್ತಾಗುತ್ತಿಲ್ಲ ವಾತಾವರಣದಲ್ಲಿ ಇದ್ರೆ ಧರೆ ಹತ್ತಿ ಹುರಿದ್ರೆ ನಾವೆಲ್ಲಿ ಬದುಕೊಳ್ಬೇಕಾಗಿದೆ ಅನ್ನುವಂಥ ಪರಿಸ್ಥಿತಿ ನಾವಿದ್ದೀವಿ ಅಂತ ಆಮೇಲೆ ಜೆನೆಟಿಕಲ್ ಮ್ಯೂಟೇಶನ್ ಅದಲ್ಲ ಅದು ಒಂದು ಕಾಲಕ್ಕೆ ನಿಲ್ಲುತ್ತೆ ಅಂತ ನಮ್ಗೆ ಆ ವ್ಯಕ್ತಿ ಮೇಲೆ ಅಷ್ಟೇ ಪರಿಣಾಮ ಆಗತ್ತೆ ಅಂತ ನಾವು ಭಾವಿಸಕ್ಕಾಗೋದಿಲ್ಲ ಖಂಡಿತ ಅವರಿಂದ ಹುಟ್ಟ ಮಕ್ಕಳಲ್ಲಿ ಅದರ ಅಂಶ ಕ್ಯಾರಿ ಆಗ್ಬೋದು ಮುಂದಕ್ಕೆ ಹೋಗ್ಬೋದು ಸೊ ಈ ಥರದ್ದು ಬಹಳ ನೋಡಿದೀವಿ ನಾವು ಅನಿಮ ಇದು ಭೂಪಾಲ್ ಅನಿಲ ದುರಂತದ್ದು ಈಗಲೂ ರಿಪೋರ್ಟ್ ಆಗ್ತಿದೆ ಅಲ್ಲಿ ನಿಮ್ಗೆ ಅಷ್ಟೇ ಯಾಕೆ ಬಿಹಾರದಲ್ಲಿ ಯುರೇನಿಯಂ ಥೋರಿಯಂ ಥೋರಿಯಂ ಘಟಕದಲ್ಲಿ ಯುರೇನಿಯಂ ಮತ್ತು ಥೋರಿಯಂ ತೆಗೆಯುವಂಥ ಗಣಿಗ ಪ್ರದೇಶದಲ್ಲಿ ಅದರ ತೆಗೆಯುವ ಪ್ರಮಾಣದಲ್ಲೇ ಆದರೂ ಗಾಳಿಗೋಗಿ ಅಲ್ಲಿ ಸುಮಾರು ಹಳ್ಳಿಗಳಲ್ಲಿ ಆದಿವಾಸಿ ಮಕ್ಕಳುಗಳಿಗೆ ಅಂಗವಿಕಲ ಮಕ್ಕಳು ಉಂಟಿದ್ದನ್ನು ನಾವು ನೋಡಿದ್ದೀವಿ ಸೊ ಇದಕ್ಕೆ ಅನುಸರಿಸಬೇಕಾದ ಕ್ರಮ ಬೇರೆ ಬೇರೆ ಥರದ್ದು ಇರಬೇಕು ಇದು ಲಾಂಗ್ ಟರ್ಮ್ ಎಫೆಕ್ಟ್ ಅಂತ ನನಗಂತೂ ಫೀಲ್ ಆಗ್ತಿದೆ ಅಂದರೆ ಈ ಬೇರೆ ಹಿಸ್ಟ್ರಿ ನೋಡಿ ಓಕೆ ಬಿಕಾಸ್ ಆಫ್ ಅನಿಲ ದುರಂತಗಳ ಹಿಸ್ಟ್ರಿಯನ್ನು ನೋಡಿ ನನಗೆ ಅನ್ನಿಸ್ತಿದೆ ಈಗ ಹಾಗಾಗದೇ ಇರಲಿ ಅನ್ನೋದು ನನ್ನ ಆಶಯ ಆಗದೇ ಇದ್ರೆ ಬಹಳ ಒಳ್ಳೆಯದು ಈ ಬಗ್ಗೆ ಸರ್ಕಾರಗಳು ಬಹಳ ಎಚ್ಚೆತ್ಕೊಳ್ಬೇಕಾದ ಅಗತ್ಯ ಇದೆ ಅನ್ ಅಂತಿಮವಾಗಿ ಯಾ ಈ ನಾವೀಗ ಸೃಷ್ಟಿ ಯಾವ ಇಲಾಖೆ ಮಾಡಿರುತ್ತೆ ಆ ಕಾರ್ಖಾನೆಯನ್ನ ಇಲಾಖೆಯ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ ನಿಜ ನಿಜ ಹಾಗೆ ಪರಿಸರ ಇಲಾಖೆ ಬಗ್ಗೆ ಮಾತಾಡ್ತೀನಿ ಯಾಕಂದ್ರೆ ಬ್ಯೂರೋಕ್ರಾಟ್ಸ್ ಸರ್ಕಾರವನ್ನ ಒಂದು ಹತೋಟಿಲಿ ಇಟ್ಕೊಂಡಿರ್ತಾರೆ ಈ ಜುಟ್ಟು ಜನವಾರ ಎಲ್ಲ ಅವ್ರ ಕೈಲಿ ಕೊಟ್ಟು ಇಟ್ಟು ಇಟ್ಸ್ಕೊಂಡಿರ್ತಾರೆ ಇಂಥ ಸಂದರ್ಭದಲ್ಲಿ ನಾವು ಅವ್ರ ವಿರುದ್ಧ ಮಾತನಾಡೋದಕ್ಕೂ ಆಗೋದಿಲ್ಲ ಅನ್ನೋ ಒಂದು ಲೆವೆಲ್ಗೆ ಸರ್ಕಾರಗಳು ಇದ್ಬಿಡ್ತವೆ ಕೆಲವು ಸರ್ಕಾರಗಳನ್ನೂ ಸೋ ಈಗ ಪ್ರೊಫೆಸರ್ ರಂಜುನ್ ಸ್ವಾಮಿ ಅವರು ಒಂದ್ಸಲ ಒಂದ್ ಮಾತಾಡಿದ್ರು ನೋಡಿ ಬಂಡವಾಳ ಶಾಹಿ ಮತ್ತೆ ಈ ಸರ್ಕಾರ ಮತ್ತು ಅಧಿಕಾರಶಾಹಿ ಮೂರು ಹೆಂಗೆ ಒಂದಕ್ಕೊಂದು ಮಿಲಾಕತ್ತಾಗಿರ್ತವೆ ಅಂದರೆ ನಿಮಗೆ ಗ್ಯಾಟ್ ಒಪ್ಪಂದ ಆಯ್ತಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಗ್ಯಾಟ್ ಒಪ್ಪಂದದಲ್ಲಿ ಇಂಡಿಯನ್ ಪಾರ್ಲಿಮೆಂಟಲ್ಲಿದ್ದಂಥ ಐವತ್ತು ಐನೂರ ನಲವತ್ತು ಚಿಲ್ಲರೆ ಜನ ಒಬ್ಬ ಮನಮೋಹನ್ ಸಿಂಗ್ ಒಬ್ಬರು ಆರ್ಥಿಕ ಸಚಿವರು ಬಿಟ್ಟರೆ ಇನ್ನು ಯಾರೂ ಓದಿರಲಿಲ್ಲ ಅಂಥ ಮೀಡಿಯಾಗಳು ಪ್ರಶ್ನೆ ಮಾಡಿದ್ರೆ ನೀವು ಓದಿದ್ದೀರಾ ಆ ಗ್ಯಾಟ್ ಅಗ್ರಿಮೆಂಟ್ನ ನೀವು ಓದಿದ್ದೀರಾ ನೀವು ಓದಿದ್ದೀರಾ ಅಂತ ಕೇಳಿದೀರ ಯಾರೂ ಓದಿಲ್ಲ ಅನ್ನೋವಂಥ ಪರಿಸ್ಥಿತಿ ಇತ್ತು ಅಧಿಕಾರಿಗಳು ಮಾತ್ರ ಓದಿದ್ರು ಯಾಕೆಂದ್ರೆ ಅವರು ಟ್ರೈನ್ ಆಗೋದಕ್ಕೆ ಹೋಗಿದ್ರು ಡಬ್ಲ್ಯೂ ಟಿ ಹೋಗಿ ಓಕೆ ಅಲ್ಲೋಗಿ ಅವ್ರು ಮಾತ್ರ ಓದಿದ್ರು ಅವ್ರು ಹೇಳಿದ್ದಕ್ಕೆ ಇವ್ರು ಎಸ್ ಅಂತ ಇದ್ರು ಅಂತ ಅಂದರೆ ಅಧಿಕಾರಿಗಳಿಗೆ ಜನರ ನಡುವೆ ಅವ್ರಿಗೆ ಇದಿರಲ್ಲ ಚೆಕ್ ಅವ್ರ ಚೆಕ್ ಮೀಟ್ ಆಗಲ್ಲ ಜನರ ನಡುವೆ ಅವರು ಜನರ ಇವ್ರು ಒಬ್ಬ ಒಬ್ಬ ರಾಜಕಾರಣಿ ಪ್ರತಿ ಐದು ವರ್ಷಕ್ಕೊಂದ್ಸಲ ಓದ್ತಾನೆ ಜನರ ಮುಂದೆ ಒಂದ್ ಅವನ್ನ ಕೆಡುತ್ತಾರೆ ಬೇಡ ಅಂದ್ರೆ ಇಲ್ಲಾಂದ್ರೆ ಇರ್ತಾರೆ ಇವ್ರು ಮೂವತ್ತೈದು ವರ್ಷ ಮಿನಿಸ್ಟ್ರಿ ಇದ್ದಂಗೇನೆ ಒಬ್ಬ ಅಧಿಕಾರಿ ಅಂತ ಅಧಿಕಾರಿ ಕೇರ್ಲೆಸ್ ಆಗಿ ವರ್ತಿಸೋ ಸಂಭವಗಳು ಹೆಚ್ಚಿಗೆ ಇದೆ ಜನಪರಾಧಿಕಾರಿಗಳು ಇದ್ದಾರೆ ಚಿರಂಜೀವಿ ಸಿಂಗ್ ತರದವರು ಅಜಯ್ ಕುಮಾರ್ ಸಿಂಗ್ ತರದವರು ನಾವು ನೋಡಿದೀವಿ ಬಹಳ ಜನನ ನಮ್ಮಲ್ಲೇನೇನೆ ಜಾಮದಾರ್ ತರದವರು ನೋಡಿದೀವಿ ಬಹಳಷ್ಟು ಹಾನಿ ಉಂಟು ದೊಡ್ಡ ಲಿಸ್ಟ್ ಇದೆ ನೀವು ಮಾಡೋ ನೀವು ಪಕ್ಷದ ಒಬ್ಬ ನೇತಾರನಾಗಿರೋದ್ರಿಂದ ಬಹುತೇಕ ಎಲ್ಲರಲ್ಲಿ ಕೂಡ ಇಂಥ ಒಂದು ನ್ಯೂನ್ಯತೆಗಳು ಕಂಡು ಬಂದ್ಬಿಡ್ತವೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಹಪ ಹಪ್ಪಿನಲ್ಲಿ ಹೌದಾ ಆಯ್ತು ಬಿಡಿ ಏನೋ ಒಂದು ಮಾಡೋಣ ನಮ್ಮ ಗೌರ್ಮೆಂಟ್ ಅಧಿಕಾರಕ್ಕೆ ಬರಲಿ ಮಾಡೋಣ ಅನ್ನುವಂಥ ಆ ರಹಸ್ಯ ಒಡಂಬಡಿಕೆ ಒಪ್ಪಂದಗಳು ಸಾಧ್ಯ ಆಗಿಬಿಡ್ತವೆ ಈ ಸನ್ನಿವೇಶದಲ್ಲಿ ನಾನು ಜನರಿಗೆ ಒಂದು ಮೆಸೇಜ್ ಕೊಡೋದು ಏನಂತಂದರೆ ಕೊರೋನಾ ಪ್ರಯುಕ್ತವಾಗಲಿ ಅಥವಾ ಇವಾಗ ನಡೆದಿರುವಂತಹ ಗ್ಯಾಸ್ ಟ್ರಜ್ ಟ್ರಾಜಿಡಿ ನೋಡಿ ನಾವು ಕಲಿಬೇಕಾಗಿದ್ದು ತಿಂಗ್ ಏನಂತಂತಂದರೆ ನಮಗೆ ಭಯ ಬೇಡ ಬಟ್ ಎಚ್ಚರಿಕೆ ಇರಲಿ ನಮ್ಮ ತಲೆಯಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಬಾರಿಸೋದು ಇಂಪಾರ್ಟೆಂಟ್ ಇದು ಆಗಿದೆ ಇವಾಗ ಏನಂತಂತಂದರೆ ನಾವು ಕೊರೋನಾ ಇದೆ ಅಂತ ಹೇಳಿ ತುಂಬ ಹೆದ್ರಕೊಂಡು ಮನೇಲಿ ಅದು ಏನು ನಮಗೆ ಬೇಡವಾಗಿದ್ದೆಲ್ಲ ಥಿಂಗ್ಸ್ ಕೆಲವು ಜನ ಮಾಡ್ತಾ ಇದ್ದಾರೆ ಆ ಥರ ಮಾಡಿದ್ರು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು ಅದ್ರ ಬಗ್ಗೆ ಜ್ಞಾನ ಇರಬೇಕು ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅದು ನಮಗೆ ತುಂಬ ಇಂಪಾರ್ಟೆಂಟ್ ಸೊ ಜನರಿಗೆ ಸ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಆದ್ರೂ ಅವರು ಬಂದು ಡಾಕ್ಟರ್ ಹತ್ರ ತೋರಿಸ್ತಾ ಇಲ್ಲ ಅವ್ರು ಮನೆಯಲ್ಲೇ ಹೆದರ್ಕೊಂಡು ಮನೆಯಲ್ಲೇ ಒಂದು ಏನೋ ಮೆಡಿಸಿನ್ ತೊಗೊತಾಯಿದ್ದಾರೆ ಆ ಥರ ಭಯ ಬೇಡ ಅವರಿಗೆ ಏನೇ ಆಗಿರಲಿ ಸಿಂಟಮ್ಸು ಅವರು ಕೆಲವು ಜನ ಏನು ಮಾಡ್ತಾ ಇದಾರೆ ಸುಮ್ಮನೆ ಹೋಗಿ ಕೌಂಟರ್ ಮೆಡಿಸಿನ್ ತೊಗೊತಾ ಇದಾರೆ ಆ ಥರ ತಗೋಬಾರ್ದು ಅವ್ರಿಗೆ ಏನೇ ಸಿಂಪ್ಟಮ್ಸ್ ಆಗಲಿ ಸೀದಾ ಬಂದು ಡಾಕ್ಟರ್ ಹತ್ರ ಕೇಳಿ ಅವ್ರಿಗೆ ಏನು ತೊಂದರೆ ಇದೆ ಕೇಳ್ಕೊಂಡು ಅಕಸ್ಮಾತ್ ಅವ್ರು ಏನಾದರೂ ಕೊರೋನಾ ಸಸ್ಪೆಕ್ಟ್ ಇದ್ರೆ ಹೋಗಿ ಅವರು ತಮ್ಮ ಟೆಸ್ಟ್ ಮಾಡಿಸ್ಕೋಬೇಕು ಎಸ್ ವೀಕ್ಷಕರ ನೋಡಿದ್ರಿ ಈ ಒಂದು ಭೋಪಾಲ್ ಅನಿನ ದುರಂತ ಆದ ನಂತರದ ಒಂದು ದೊಡ್ಡ ಬೆಳವಣಿಗೆ ಒಂದು ದೊಡ್ಡ ದುರಂತ ಇವತ್ತು ಮುಂಜಾನೆ ಸಂಭವಿಸಿರುವಂಥ ಆಂಧ್ರ ಪ್ರದೇಶದ ವೈಜಾಗ್ನಲ್ಲಿ ವಿಶಾಖಪಟ್ಟಣ ಅಂತ ನಾವೇನು ಹೇಳ್ತೀವಿ ಆ ಊರಿನಲ್ಲಿ ವೆಂಕಟಾಪುರ ಅನ್ನುವಂಥ ಕೈಗಾರಿಕಾ ಏರಿಯಾದಲ್ಲಿ ವಲಯದಲ್ಲಿ ನಡೆದಿರುವಂಥ ಘಟನೆ ನಿಜಕ್ಕೂ ಆ ವಿಷಾನಿಲ ಸೋರಿಕೆಯಿಂದ ಈಗಾಗಲೇ ಸಾಕಷ್ಟು ಜನ ಹತ್ತಕ್ಕೂ ಹೆಚ್ಚು ಜನ ಹತ್ತತ್ರ ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ ಇನ್ನೂ ಮುನ್ನೂರು ಜನ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಬಟ್ ನೀವು ಎಕ್ಸಾಂಪಲನ್ನು ತೆಗೆದುಕೊಳ್ಳಿ ನಿಮ್ಮ ಮನೆಯಲ್ಲೇ ನೀವು ಅಡುಗೆ ಸಿಲಿಂಡರ್ ಏನಾದರೂ ಒಂದು ಚೂರು ಲೀಕ್ ಆದರೆ ನಿಮಗೆ ಗೊತ್ತಾಗುತ್ತೆ ಇಡೀ ಮನೆ ಹೊರಗಡೆ ಅದರ ವಾಸನೆ ಎಷ್ಟು ನಮ್ಗೆ ಇರಿಟೇಷನ್ ಅಂತ ಅನ್ನಿಸ್ತಾ ನಮಗೆ ಗೊತ್ತಾಗ್ಬಿಡುತ್ತೆ ಹೌದು ಎಲ್ಲೋ ಗ್ಯಾಸ್ ಸೋರಿಕೆ ಆಗಿದೆ ಅಂತ ಬಟ್ ಇಲ್ಲಿ ಅಂತಹ ಪರಿಸ್ಥಿತಿಯನ್ನು ಯಾರೂ ಹೇಳ್ಕೊಳ್ಳೋ ಹಾಗಿರಲಿಲ್ಲ ಯಾಕೆಂದರೆ ಇದು ಬೆಳಗಿನ ಜಾವ ಎಲ್ಲರೂ ಮಲಗಿದ್ದಂಥ ಸಂದರ್ಭದಲ್ಲಿ ಅನಿಲ ಸೋರಿಕೆ ಆಗಿದೆ ಯಾರಿಗೂ ಗೊತ್ತೇ ಇಲ್ಲ ಏನಾಗಿದೆ ಅಂತ ಅದು ಕಣ್ಣಿಗೂ ಕಾಣಿಸೋದಿಲ್ಲ ಇಂಥ ಸಂದರ್ಭದಲ್ಲಿ ಜನ ಸಾಮಾನ್ಯರ ಹಾಗೆ ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೋಡಿದ್ರಿ ಏನೇನಾಗಿದೆ ಅಂತ ನೀವು ಗಮನಿಸ್ಬೋದು ಹೆಣಗಳ ರಾಶಿ ಜೊತೆಗೆ ಅದರ ಆ ಮೂರ್ಛೆ ಹೋಗಿರುವಂಥವ್ರನ್ನ ಗಮನಿಸ್ಬೋದು ತಕ್ಷಣಕ್ಕೆ ಮಾತ್ರ ಅವರಿಗೆ ಟ್ರೀಟ್ಮೆಂಟ್ ಸಿಕ್ಕಿದರೆ ಅವರು ಬದುಕುಳಿಯುವಂತಹ ಚಾನ್ಸಸ್ ಇದೆ ಡಾಕ್ಟರ್ ಸಾಕಷ್ಟು ವಿಸ್ತೃತವಾಗಿ ಇಬ್ಬರೂ ಕೂಡ ಡಾಕ್ಟರ್ ಶಶಿಧರ್ ಅವರು ಮತ್ತು ಗಣೇಶ್ ಪ್ರತಾಪ್ ಅವರು ವಿಸ್ತೃತವಾಗಿ ಏನಾಗಿದೆ ಏನಾಗಬೇಕು ಮುಂದೆ ಸರ್ಕಾರ ಏನು ಮುಂದೆ ಆ ಪ್ಲ್ಯಾನ್ಗಳನ್ನು ಮಾಡಿಕೊಳ್ಬೇಕು ಮುಂದೆ ಇರೋ ಹಾಗೆ ಏನು ಹೇಗೆ ಎಚ್ಚೆತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು ಯಾಕೆಂದರೆ ಈ ಒಂದು ಕೈಗಾರಿಕೀಕರಣ ಅನ್ನುವಂಥದ್ದು ಅಥವಾ ನಗರೀಕರಣ ಅಂಥದ್ದು ನಮ್ಮ ಬಲವಾಗಬೇಕೆ ಹೊರತು ಈ ರೀತಿಯಾದಂಥ ದುರಂತಗಳಿಂದ ನಮ್ಮ ಬಲಹೀನತೆ ಆಗಬಾರ್ದು ಅನ್ನೋಂಥದ್ದು ಇವತ್ತಿನ ದಿಕ್ಸೂಚಿಯಲ್ಲಿ ಚರ್ಚೆ ಆದಂಥ ವಿಚಾರಗಳು ಎಸ್ ಎಸ್ ಮೂರು ಜನ ಅತಿಥಿಗಳಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶಶಿಧರ್ ಬುಗ್ಗಿ ಅವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಸ್ ವೀಕ್ಷಕರ ಇದಾಗಿತ್ತು ಇವತ್ತಿನ ದಿಕ್ಸೂಚಿ ವಿಶೇಷ ನೋಡ್ತಾರೆ ಟಿ ಫೈ ನ್ಯೂಸ್ ಇದು ವಾಸ್ತವದ ಪ್ರತಿರೂಪ